ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮ ಪ್ರತಿಬಂಧ ಮೋಕ್ಷ ಆವೃತಿ ಬಂಧ ಮೋಕ್ಷ ಯಸ್ಯ ಅಪಾಂಗ ಶ್ರೀಯತ್ಕಟಾಕ್ಷ ಭಗವತ್ಯಜಿತಂ ನಮಾಮಿ. ಆಚಾರ್ಯರು ಪಾಂಡವ
ಹೇಳಿ ಕೈಯಲ್ಲಿ ಹಿಡಿದಿರುವ ಕೃಷ್ಣನನ್ನು ವರ್ಣನೆ ಮಾಡಿ. ಇಲ್ಲಿ ವ್ಯಾಖ್ಯಾನಕಾರರು ಬರೀತಾರೆ, ಇದು ಕೃಷ್ಣನನ್ನು ಹಿಡ್ಕೊಂಡಿರುವಾಗ ಹೇಳಿರೋದಾದ್ರಿಂದ ಆರಂಭದಲ್ಲಿ ದೇವಕಿ ನಂದನ ಅಂತ ಶುರು ಮಾಡಿ ಆಚಾರ್ಯರು ಮಧ್ಯದಲ್ಲಿ ರಾಮ ಆದ್ಮೇಲೆ ಮತ್ತೆ ಕೃಷ್ಣನ ಒಂದೇ ಒಂದು ಶ್ಲೋಕದಲ್ಲಿ ಸ್ತೋತ್ರ ಮಾಡ್ತಾರೆ. ಮೂಲ ಕೋಶದಲ್ಲಿ ಹೀಗೇ ಇದೆ ಪಾಠ, ಮತ್ಸ್ಯಕ ರೂಪ ಅಲ್ಲ, ಆರಂಭದಲ್ಲಿ ದೇವಕಿ ನಂದನ ಅಂತ ಮೂಲ ಕೋಶದಲ್ಲಿ ಹಾಗೇ ಇದೆ ಅಂತ ವಿಶ್ವದಲ್ಲಿ ಹೇಳ್ತಾರೆ. ದೇವಕಿ ನಂದನ, ದೇವಕಿಯ ಕುಮಾರ, ಸುಂದರ ರೂಪ. ಕೃಷ್ಣ ಎಂಬ ಶಬ್ದದ ಅರ್ಥವೇ ಆಕರ್ಷಕ ಸ್ವರೂಪ. ಕರ್ಷತಿ ಕೃಷ್ಣ, ಶತ್ರುಗಳಿಗೂ ಒಂದೊಮ್ಮೆ ಆಕರ್ಷಣೆ ಆಗಿರ್ತಕ್ಕಂಥ ರೂಪ. ರುಕ್ಮಿಣಿಯ ವಲ್ಲಭ, ಅವನು ಪಾಂಡವರಿಗೆ ಬಂಧು. ದೇವಕಿ ನಂದನ ಸುಂದರ ರೂಪ, ದೇವಕಿ ನಂದನ ಸುಂದರ ರೂಪ, ರುಕ್ಮಿಣಿ ಅವನು ದೈತ್ಯ ವಿಮೋಹಕ. ದುಷ್ಟರು ಅಯೋಗ್ಯರು ಯೋಗ್ಯರ ಜೊತೆಯಲ್ಲಿ ಸೇರಿ ಶಾಸ್ತ್ರ ಅಧ್ಯಯನವನ್ನು ಮಾಡುವ ಸಂದರ್ಭ ಬಂದಾಗ, ತತ್ವಜ್ಞಾನವನ್ನು ಪಡೆದ ಸಂದರ್ಭ ಬಂದಾಗ ಅವರಿಗೆ ಮೋಹವನ್ನು ಉಂಟು ಮಾಡುವುದಕ್ಕೋಸ್ಕರ ಭಗವಂತ ಪುಟ್ಟ ಮಗುವಿನ ರೂಪದಿಂದ ಶುದ್ಧೋದನ ರಾಜನ ಸಂತತಿಯಲ್ಲಿ ಅವತರಿಸಿದ. ಒಬ್ಬ ಐತಿಹಾಸಿಕ ಬುದ್ಧ ಬೇರೆ ಇದ್ದಾನೆ, ಈ ಬುದ್ಧ ಶಿಶು ರೂಪದಿಂದ ಪ್ರಕಟನಾಗಿ ಕೂಡಲೇ ಮಾಯನಾದ ಅಂತ. ನಿತ್ಯ ಸುಖಕ್ಕೆ ಆದಿ, ನಿತ್ಯ ಸುಖ ಅಂದರೆ ಮೋಕ್ಷ, ಅದಕ್ಕೆ ಆದಿ ಕಾರಣನಾದವನು ಆದೇ ಅನ್ನೋದು ಸಂಬೋಧನ ಇರಬೇಕು. ಹೇ ಹರೇ ಅಂತಿದ್ದಂತೆ ನಿತ್ಯ ಸುಖಕ್ಕೆ ಆದಿ ಕಾರಣನಾದವನೇ ದೇವ ಸುಬೋಧಕ. ದೈತ್ಯರಿಗೆ ಮೋಹ ಮಾಡಿದ, ಸರ್ವಂ ಶೂನ್ಯಂ ಅಂದ. ದೇವತೆಗಳೆಲ್ಲ ಕೇಳಿದರು, ಇವನು ಸರ್ವಂ ಶೂನ್ಯ ಮುದ್ದುಬಿಟ್ಟಿಯಲ್ಲ ಅಂತ. ಶಂ ಪೂರ್ಣ ಮುದ್ದುಬಿಟ್ಟಿ, ಶೂನ್ಯ ಅಂದರೆ ಪರಮಾತ್ಮ ಅರ್ಥ ಅಂತ ಅವರಿಗೆ ಸುಬೋಧವನ್ನು ಕೊಟ್ಟ. ಇವರಿಗೆ ದುರ್ಬೋಧ ಮಾಡಿದ, ಅವರಿಗೆ ಸುಬೋಧನೆಯನ್ನು ಮಾಡಿದ. ಪ್ರಪಂಚದಲ್ಲಿ ಏರು ಬೇರಾದಾಗ ಪರಮಾತ್ಮ ದುಷ್ಟ ಹಂತಕನಾಗಿ ಅವತಾರ ಕಾರ್ಯ ಹೇಗೆ ಮಾಡ್ತಾನ, ಜ್ಞಾನದ ಏನು ಪೇರಾದರೂ ಭಗವಂತ ಅದನ್ನು ಸರಿಪಡಿಸೋಕ್ಕೆ ಅವತರಿಸ್ತಾನೆ. ಜ್ಞಾನದ ಏನು ಪೇರು ಅಂದರೆ ಸಜ್ಜನರಿಗೆ ಜ್ಞಾನ ರೂಪವಾಗುವ ಸಂದರ್ಭ ಬಂದಾಗ ವ್ಯಾಸಾದಿ ರೂಪವನ್ನು ತೆಗೆದುಕೊಂಡು ಸಜ್ಜನರಿಗೆ ಜ್ಞಾನ ಕೊಡ್ತಾರೆ. ದುರ್ಜನರಿಗೆ ಸಿಗಬಾರದ ಜ್ಞಾನ ಸಿಕ್ಕ ಸಂದರ್ಭ ಬಂದಾಗ ಅವರಿಂದ ಜ್ಞಾನವನ್ನು ಕಸಿದುಕೊಳ್ತಾನೆ. ಹೀಗೆ ಆ ಬ್ಯಾಲೆನ್ಸ್ ಏನಿದೆಯೋ ಅದು ಪರಮಾತ್ಮ ಯಾವತ್ತೂ ಕಾಲ ಕೊಡ್ತಾನೆ. ದೇವತೆಗಳಿಗೆ ಸುಬೋಧ, ಸು ಅಂದರೆ ಸರಿಯಾದ, ಬೋಧ ಅಂದರೆ ಜ್ಞಾನವನ್ನು ಉಂಟು ಮಾಡುವವ. ಇಂತಹ ಬುದ್ಧ ಸ್ವರೂಪನೇ ನಿನ್ನನ್ನು ಒಂದೇ. ದೈತ್ಯ ವಿಮೋಹಕ ನಿತ್ಯ ಸುಖಾದೇ, ದೇವ ಸುಬೋಧಕ ಬುದ್ಧ ಸ್ವರೂಪ, ದುಷ್ಟ ಕುಲಾಂತಕ ಕಲ್ಕಿ ಸ್ವರೂಪ, ಧರ್ಮ ವಿವರ್ಧನ ಮೂಲ ಯುಗಾದೇ. ಕೊನೆಯಲ್ಲಿ ಕಲ್ಕಿಯ ರೂಪವನ್ನು ವರ್ಣನೆ ಮಾಡ್ತಾರೆ. ಈಗಾಗಲೇ ನಮ್ಮ ಭಾರತದಲ್ಲಿ ಕಲ್ಕಿ ಅವತಾರ ಮಾಡಾಗಿದೆ, ಕಂಡಾಗಿದೆ ಅಬದ್ಧ. ಇಲ್ಲಿ ನೋಡಿ ಆಚಾರ್ಯ ಹೇಳ್ತಾ ಇದ್ದಾರೆ, ಮೂಲ ಯುಗ ಆದಿ ಕಲ್ಕಿ ಅವತಾರ ಮಾಡಿದರೆ ಕೃತಯುಗ ಬಂದು ನೋಡಬೇಕು. ಮೂಲ ಯುಗ ಅಂದರೆ ಕೃತ, ತ್ರೇತ, ದ್ವಾಪರ, ಕಲಿ. ಮೂಲ ಯುಗ ಅಂದರೆ ಕೃತ. ಕೃತಯುಗದ ಆದಿಯಲ್ಲಿ ಆದಿ ಈ ಕಲ್ಕಿಯಿಂದ ಆಗುತ್ತೆ. ಕಲ್ಕಿ ಈಗಾಗಲೇ ನಮ್ಮ ಮಧ್ಯದಲ್ಲಿ ಇದ್ದಿದ್ದರೆ ನಿನ್ನೆ ನಮ್ಮನ್ನೇ ಕೃತಯುಗ ಬಂದು ಕೊಡಬೇಕಾಗಿತ್ತು. ಅದು ಪರಿವಾರದಲ್ಲಿ ಮಾತ್ರ ಇದೆ ಕೃತಯುಗವೇ ಹೇಳಬೇಕಿಲ್ಲ. ಅದರಿಂದ ಆ ಕಲ್ಕಿಗಳೆಲ್ಲ ಸರಿ ಶಾಸ್ತ್ರಬದ್ಧವಾದ ಕಲ್ಕಿಗಳಲ್ಲ, ದುಷ್ಟ ಕುಲ ಅಂತಕನ ಆಗಬೇಕು. ಅದನ್ನು ಭಾಗವತದಲ್ಲಿ ಹೇಳುವಂತೆ
ಯವನರನ್ನ ಮ್ಲೇಚ್ಛರನ್ನ ಸದೆ ಬಡಿತಾರೆ. ಒಬ್ಬ ಮ್ಲೇಚ್ಛರನ್ನ ಆದ್ರೂ ಸದೆ ಬಡಿತಾರ, ಮ್ಲೇಚ್ಛರ ಹತ್ರ ಗಣೇಶ ಅಂತ ಬರ್ತಾರೆ ಈ ಕಲ್ಕಿ. ಹೀಗಾಗಿ ದುಷ್ಟ ಕುಲಕ್ಕೆ ಅಂತಕ ಆತ, ಮ್ಲೇಚ್ಛ ಕುಲಕ್ಕೆ ಅಂತಕ ಯಮನಂತಿರುವವನು. ಕಲ್ಕಿ ಸ್ವರೂಪ ಕುದುರೆಯೇ ಬರುವ ಕಲ್ಕಿ ಎಂಬ ಸ್ವರೂಪವನ್ನು ಧರಿಸಿದವ. ಧರ್ಮ ವಿವರ್ಧನ, ಕಲಿಯುಗದ ಅಂತ್ಯದಲ್ಲಿ ಧರ್ಮ ಪೂರ ಜ್ಞಾನಿಗೆ ಒಳಗಾದಾಗ ಅದನ್ನು ವೃದ್ಧಿಸಿ ಮೂಲ ಯುಗಕ್ಕೆ ಆದಿ ಅಂದರೆ ಕಾರಣನಾದವನು, ಕೃತಯುಗಕ್ಕೆ ಕಾರಣನಾದ ಪರಮಾತ್ಮನ ಕಲ್ಕಿಯ ರೂಪ. ಲವಮಾತ್ರತಃ ಊರ್ಜಿತಾ ಸಾ ಶ್ರೀರ್ಯತ್.
ಸ್ಥಿತಿ, ಪ್ರಲಯ, ಸರ್ಗ ಅಂದರೆ ಸೃಷ್ಟಿ, ಮಹಾವಿಭೂತಿ ಅಂದರೆ ಐಶ್ವರ್ಯ, ಎಲ್ಲ ವಿಧದ ಐಶ್ವರ್ಯ, ವಿಭೂತಿ, ವೃತ್ತಿ, ವೃತ್ತಿ ಅಂದರೆ ಸ್ಥಿತಿ, ನಾವು ಇರುವ ಇರುವಿಕೆ, ಪ್ರಕಾಶ ಅಂದರೆ ಜ್ಞಾನ, ನಿಯಮ ಅಂದರೆ ನಮ್ಮನ್ನು ನಾನಾ ಕೆಲಸದಲ್ಲಿ ನಿಯಂತ್ರಿಸೋ, ಆವೃತ್ತಿ ಅಂದರೆ ಅಜ್ಞಾನ, ಬಂಧ ದುಃಖ, ಮೋಕ್ಷ, ಇವಿಷ್ಟು ವಿಶ್ವದ ಸ್ಥಿತಿ, ಪ್ರಳಯ, ಸರ್ಗ, ಮಹಾವಿಭೂತಿ, ಐಶ್ವರ್ಯ, ವೃತ್ತಿ, ಸ್ಥಿತಿ, ಪ್ರಕಾಶ, ಜ್ಞಾನ, ನಿಯಮ ನಮ್ಮ ನಿಯಂತ್ರಣ, ಆವೃತ್ತಿ ಅಜ್ಞಾನ, ಬಂಧ ಮೋಕ್ಷ, ಇವುಗಳು ಯಸ್ಯಾಹ ಯಾವ ಮಹಾಲಕ್ಷ್ಮಿಯ ಅಪಾಂಗಲವ ಮಾತ್ರತಃ ಅವಳ ಕಡೆಗಣ್ಣ ನೋಟ ಮಾತ್ರದಿಂದಲೇ ಆಗುವವೋ ಊರ್ಜಿತಾ ಸಾ ಉತ್ಕೃಷ್ಟಳಾದ ಆ ಲಕ್ಷ್ಮೀದೇವಿಯು, ಶ್ರೀ ಲಕ್ಷ್ಮೀದೇವಿಯು ಯತ್ ಕಟಾಕ್ಷ ಬಲವತಿ, ಅವಳ ಅಪಾಂಗ ಮಾತ್ರದಿಂದ ಜನರಿಗೆ ಇಷ್ಟೆಲ್ಲ ಆಗತ್ತೆ, ಆದರೆ ಅವಳ ಒಳಗಡೆ ಹರಿಯುವ ಕರೆಂಟು ಅದು ಪರಮಾತ್ಮ. ಯತ್ ಕಟಾಕ್ಷ ಬಲವತಿ, ಯತ್ ಅಂದರೆ ಯಾರ ಕಟಾಕ್ಷ, ಪರಮಾತ್ಮನ ಕಟಾಕ್ಷದ ಬಲವುಳ್ಳವಳು, ಅವಳಿಗೆ ಬಲ ಏನು ಅಂದರೆ ಪರಮಾತ್ಮನ ಕಟಾಕ್ಷ. ದೊಡ್ಡ ಮಿಷನ್ನು ಅಪರೂಪ, ಕಂಪ್ಯೂಟರು ದೊಡ್ಡ ಕೆಲಸ ಮಾಡುತ್ತೆ, ನಾವು ಮಾಡದೇ ಇರುವ ಕೆಲಸಗಳನ್ನೆಲ್ಲ ಮಾಡುತ್ತೆ, ಕರೆಂಟ್ ಹೋದರೆ ಸ್ತಬ್ಧ. ಹಾಗೆ ಲಕ್ಷ್ಮೀದೇವಿ ವಿಶ್ವಕ್ಕೆ ಸ್ಥಿತ್ಯಾದಿಗಳನ್ನು ಉಂಟು ಮಾಡ್ತಾಳೆ, ಆದರೆ ಅವಳು ಪರಮಾತ್ಮನ ಕಟಾಕ್ಷದ ಬಲದಲ್ಲಿ ನಿಂತಿದ್ದಾಳೆ. ಪರಮಾತ್ಮನ ಕೃಪಾ ಕಟಾಕ್ಷದಿಂದ ಯಾವ ಲಕ್ಷ್ಮೀದೇವಿಯು ಜಗತ್ತಿಗೆ ಇಷ್ಟನ್ನು ಮಾಡಬಲ್ಲಳೋ ಅಂತಹ ಪರಮಾತ್ಮನಿಗೆ ನಮಸ್ಕಾರ. ಲಕ್ಷ್ಮಿಯನ್ನು ಹೊಗಳಿದಂತಾಯಿತು, ನಾರಾಯಣ ದೇವರನ್ನು ಹೊಗಳಿದಂತಾಯಿತು. ವಿಶ್ವಸ್ಥಿತಿ ಪ್ರಲಯ ಸರ್ಗ ಮಹಾವಿಭೂತಿ, ವೃತ್ತಿ ಪ್ರಕಾಶ ನಿಯಮ, ಆವೃತ್ತಿ ಬಂಧ ಮೋಕ್ಷ, ಅಪಾಂಗಲವ ಮಾತ್ರತಃ ಊರ್ಜಿತಾಸಾ ಶ್ರೀಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಅಜಿತ ಅಂದರೆ ಸೋಲಿಲ್ಲದವ ಅಂತಹ ಪರಮಾತ್ಮನನ್ನು ನಮಾಮಿ. ಬಲವತಿ ಶ್ರೀಹಿ ಅದಕ್ಕೆ ವಿಶೇಷವಾದ ಬಲವುಳ್ಳ ಲಕ್ಷ್ಮೀದೇವಿಯು. ಬ್ರಹ್ಮೇಶ ಶಕ್ರ ರವಿಧರ್ಮ ಶಶಾಂಕಪೂರ್ವ ಗೀರ್ವಾಣ ಸಂತತಿರಿಯಂ ಯದಪಾಂಗಲೇಶಂ ಆಶ್ರಿತ್ಯ ವಿಶ್ವವಿಜಯಂ ವಿಸೃಜತ್ಯ ಚಿಂತ್ಯಾ ಶ್ರೀರ್ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಕೊನೆಯ ಸಾಲು ಪಲ್ಲವಿ ತರ ಎಲ್ಲ ಪದ್ಯಗಳಿಗೂ ಅನ್ವಯಿಸುತ್ತದೆ. ಬ್ರಹ್ಮ ಈಶ ರುದ್ರದೇವರು, ಶಕ್ರ ಇಂದ್ರದೇವ, ರವಿ ಸೂರ್ಯ, ಧರ್ಮ ಯಮಧರ್ಮರಾಜ, ಶಶಾಂಕ ಚಂದ್ರ, ಪೂರ್ವ ಮೊದಲಾದ, ಗೀರುವಾಣ ಸಂತತಿ ದೇವತೆಗಳ ಗುಂಪು, ಬ್ರಹ್ಮರುದ್ರಾದಿ ದೇವತೆಗಳ ಗುಂಪು, ಇಂಥ ದೇವತೆಗಳು ಸಂತತಿ. ಇಯಂ ಈ ಸಂತತಿ, ಸಂತತಿ ಅನ್ನೋದು ಸ್ತ್ರೀಲಿಂಗ ಆದ್ದರಿಂದ ಇಯಂ ಅನ್ನೋ ಶಬ್ದ ಹಾಕಿದ್ದಾರೆ. ಈ ಸಂತತಿಯು ಯತ್ ಅಪಾಂಗಲೇಶಂ, ಯಾವ ಲಕ್ಷ್ಮೀದೇವಿಯ ಅಪಾಂಗದ
ವಿಶ್ವ ವಿಜಯಂ ವಿಸೃಜತಿ, ಜಗತ್ತಿನ ವಿಜಯವನ್ನು ಸಂಪಾದಿಸುವರು ಬ್ರಹ್ಮಾದಿ ದೇವತೆಗಳು. ಜಗತ್ತಿನ ದುಷ್ಟರನ್ನು ಸೋಲಿಸಿ ಜಯ ಸಂಪಾದಿಸ್ತಾರೆ ಏನೋ, ಅದು ಲಕ್ಷ್ಮೀದೇವಿಯ ಕಟಾಕ್ಷ ಬಲದಿಂದ. ಆದರೆ ತನ್ನ ಕಟಾಕ್ಷದಿಂದ ಅವರಿಗೆ ಬಲವನ್ನು ಕೊಡುವ ಲಕ್ಷ್ಮೀದೇವಿ ತಾನು ಬಲವನ್ನು ಪಡೆದಿತ್ತು ಅಲ್ಲಿಂದ. ಯತ್ ಕಟಾಕ್ಷ ಬಲವತಿ, ಇಂಥ ಲಕ್ಷ್ಮೀದೇವಿಯು ಯತ್ ಕಟಾಕ್ಷ ಬಲವತಿ, ಯಾರ ಕಟಾಕ್ಷದ ಆಶ್ರಯವುಳ್ಳವಳು, ಅಂತಹ ಅಜಿತಂ ಪರಮಾತ್ಮನನ್ನು ನಮಾಮಿ, ನಮಿಸ್ತೇನೆ. ಲಕ್ಷ್ಮೀದೇವಿಯ ಕಟಾಕ್ಷ ಬಲದಿಂದ ಬ್ರಹ್ಮಾದಿ ದೇವತೆಗಳು ವಿಶ್ವ ವಿಜಯವನ್ನು ಸಂಪಾದಿಸ್ತಾರೋ, ಅಂಥ ಲಕ್ಷ್ಮೀದೇವಿಗೂ ಬಲ ಕೊಡುವ ಅಜಿತನಿಗೆ ನಮಸ್ಕಾರ. ಬ್ರಹ್ಮೇಶ ಶಕ್ರ ರವಿಧರ್ಮ ಶಶಾಂಕ ಪೂರ್ವ ಗೀರ್ವಾ ಸಂತತಿ ರಿಯಂ ಯದಪಾಂಗದೇಶಂ ಆಶ್ರಿತ್ಯ ವಿಶ್ವ ವಿಜಯಂ ವಿಸೃಜತ್ಯಚಿಂತ್ಯಾ. ಅಲ್ಲಿ ವಿಸೃಜತಿ ಅಚಿಂತ್ಯ, ವಿಸೃಜತಿ ಅಂದರೆ ಕರೋತಿ, ವಿಶ್ವದ ವಿಜಯವನ್ನು ವಿಸೃಜತಿ ಉಂಟು ಮಾಡುತ್ತದೆ ಯಾವುದು, ದೇವತೆಗಳ ಗುಂಪು. ಶ್ರೀಯತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ದೇವತೆಗಳು ವಿಶ್ವಕ್ಕೆ ವಿಜಯವನ್ನು ಉಂಟು ಮಾಡ್ತಾರೆ ಅಂತ ಅರ್ಥ ಮಾಡ್ಕೊಂಡು, ಧರ್ಮಾರ್ಥ ಕಾಮ ಸುಮತಿ ಪ್ರಜಯಾದಿ ಅಶೇಷ ಸನ್ಮಂಗಲಂ ವಿದಧತೆ ವಿದಧತೆ ಯದಪಾಂಗಲೇಶಂ ಆಶ್ರಿತ್ಯ ತತ್ಪ್ರಣತ ಸತ್ಪ್ರಣತ ಅಪೀಡ್ಯಾ ಶ್ರೀಯತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ತತ್ಪ್ರಣತ ಸತ್ಪ್ರಣತಾಹ ಅಲ್ಲಿಂದ ಆರಂಭ ಮಾಡಿ. ತತ್ಪ್ರಣತ, ತತ್ ಅಂದರೆ ಧರ್ಮಾದಿಗಳಲ್ಲಿ, ಅದನ್ನು ಧರ್ಮಾದಿಗಳು ಯಾವುದು ಅಂತ ಮೊದಲನೇ ಸಾಲಿಗೆ ಧರ್ಮ ಅರ್ಥ ಕಾಮ ಅಂತ. ತತ್ ಅವುಗಳಲ್ಲಿ, ಧರ್ಮ ಅರ್ಥಾದಿಗಳಲ್ಲಿ ಪ್ರಣತ ಆಸಕ್ತರಾದ, ಧರ್ಮಾದಿಗಳಲ್ಲಿ ಆಸಕ್ತಿ ತಾಳಿದ ಸತ್ ಸಜ್ಜನರು, ಧರ್ಮಾದಿಗಳಲ್ಲಿ ಆಸಕ್ತರಾದ ಸಜ್ಜನರಿಂದ ಪ್ರಣತಾಹ ನಮಸ್ಕರಿಸಲ್ಪಟ್ಟ, ಧರ್ಮಾಸಕ್ತ ಸಜ್ಜನ ವೃಂದದಿಂದ ನಮಸ್ಕರಿಸಲ್ಪಟ್ಟ ಈಡ್ಯಾಹ ಸ್ತುತ್ಯರಾದ, ಈಡ್ಯ ಅಂದರೆ ಸ್ತುತ್ಯ, ಸ್ತುತ್ಯರಾದ ಬ್ರಹ್ಮಾದಿ ದೇವತೆಗಳು ಅಂತ ಅರ್ಥ. ಬ್ರಹ್ಮಾದಿ ದೇವತೆಗಳು ಧರ್ಮ ಏನ್ ಮಾಡ್ತಾರೆ ನಮಗೆ ಅಂದ್ರೆ, ಧರ್ಮ ಅರ್ಥ ಕಾಮ ಸುಮತಿ ಪ್ರಚಯ ಇವುಗಳನ್ನು ಉಂಟು ಮಾಡ್ತಾರೆ. ಧರ್ಮ ಅಂದ್ರೆ ಪುಣ್ಯ ಪಾಪಾದಿ ಪುಣ್ಯಗಳು, ಅರ್ಥ ಅಂದ್ರೆ ಭೌತಿಕ ಸಂಪತ್ತು, ಕಾಮ ಅಂದ್ರೆ ಕಾಮ್ಯವಾದ ಪದಾರ್ಥಗಳು, ಸುಮತಿ ಅಂದ್ರೆ ಸರಿಯಾದ ಜ್ಞಾನ, ಪ್ರಚಯ ಅಂದ್ರೆ ಸಮೃದ್ಧಿ ಪ್ರಸಿದ್ಧಿ, ಪ್ರಚಯಾದಿ ಪ್ರಸಿದ್ಧಿ ಮೊದಲಾದ ಅಶೇಷ ಸನ್ಮಂಗಲ ಎಲ್ಲ ಸನ್ಮಂಗಲಗಳನ್ನು ವಿದಧತೆ ಮಾಡುತ್ತಾರೆ. ಯಾರು ಮಾಡ್ತಾರೆ? ಈಡ್ಯಾಹ ಸ್ತುತ್ಯರಾದ ಬ್ರಹ್ಮಾದಿ ದೇವತೆಗಳು ಸಜ್ಜನರಿಂದ ಪ್ರಣತರಾಗಿ ಇವುಗಳನ್ನೆಲ್ಲ ವಿದಧತೆ ಉಂಟು ಮಾಡುತ್ತಾರೆ. ಯಾಕೆಂದರೆ ಆಶ್ರಿತ್ಯ ಲಕ್ಷ್ಮೀದೇವಿಯನ್ನು ಅವಲಂಬಿಸಿಕೊಂಡು ಅವರು ಇದನ್ನೆಲ್ಲ ನಮಗೆ ಕೊಡೋಕ್ಕೆ ಸಮರ್ಥರಾಗಿದ್ದಾರೆ. ಅಂಥ ಲಕ್ಷ್ಮೀದೇವಿ ಯತ್ ಕಟಾಕ್ಷ ಬಲವತಿ ಅಜಿತಂ ನಮಃ. ಮಂತ್ರಿ ರಾಜ ಕೇಳಿದಂತೆ ಬೇಕಾದವರಿಗೆ ದಾನ
ಯಾರ ಅಧೀನನಾಗಿ ಮಂತ್ರಿಯು ದೇಶಕ್ಕೆ ಸತ್ಪ್ರಜೆಗಳಿಗೆ ಬೇಕಾದ ಉಪಕಾರವನ್ನು ಮಾಡ್ತಾನೋ ಅಂಥವನು ರಾಜ ಅಂತ ಹೇಳಿದಂತೆ. ಯಾವ ಲಕ್ಷ್ಮೀದೇವಿಯನ್ನು ಅವಲಂಬಿಸಿಕೊಂಡು ಸ್ತುತ್ಯರಾದ ಬ್ರಹ್ಮಾದಿ ದೇವತೆಗಳು ಭಕ್ತರ ಅಭೀಷ್ಟವನ್ನು ಕರುಣಿಸುತ್ತಾರೋ ಅಂಥ ಲಕ್ಷ್ಮೀದೇವಿಯು ಯಾರ ಕಟಾಕ್ಷದಿಂದ ಇಂಥದನ್ನು ಮಾಡ್ತಾಳೋ ಅಂಥ ಅಜಿತಂ ನಮಾಮಿ. ಅಜಿತಂ ಅಂದರೆ ಸೋಲಿಲ್ಲದ ನಾರಾಯಣನನ್ನು ನಮ. ಧರ್ಮಾರ್ಥ ಕಾಮ ಸುಮತಿ ಪ್ರಜಯಾದ್ಯಶೇಷ ಸನ್ಮಂಗಲಂ ವಿದಧತೆ ಯದಾಂಗಲೇಶಂ ಆಶ್ರಿತ್ಯ ತತ್ ಪ್ರಣತ ಸತ್ ಪ್ರಣತ ಷಟ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷ ಧ್ಯಾಯಂತಿ ವಿಷ್ಣು ಋಷಯ ಯದಪಾಂಗಲೇಶಂ ಆಶ್ರಿತ್ಯ ಯಾನಪಿ ಸಮೇತ್ಯ ನಯಾತಿ ದುಃಖಂ ಕಟಾಕ್ಷಬಲವತ್ಯಜಿತಂ ನಮಾಮಿ. ಋಷಿಗಳು ತಾವು ಷಟ್ವರ್ಗ ನಿಗ್ರಹ, ಷಟ್ವರ್ಗ ಅಂದರೆ ಕಾಮಕ್ರೋಧಾದಿ ಆರರ ಗುಂಪು, ಅದನ್ನು ನಿಗ್ರಹ ನಿಗ್ರಹ ಮಾಡಿ ಕಾಮಕ್ರೋಧಾದಿಗಳನ್ನು ಜಯಿಸಿ ನಿರಸ್ತ ಸಮಸ್ತ ದೋಷ, ತಮ್ಮಲ್ಲಿರುವ ಎಲ್ಲ ದೋಷಗಳನ್ನು ಪರಿಹರಿಸಿಕೊಂಡವರಾಗಿದ್ದಾರೆ. ಯಾರು? ಋಷಯ, ವಿಷ್ಣು ಋಷಯ ಅಂತ ಎರಡನೇ ಸಾಲಿನಲ್ಲಿದೆ. ಅಲ್ಲಿ ವಿಷ್ಣು ಪ್ಲಸ್ ಋಷಯ, ಋಷಯ ಋಷಿಗಳು ಎಂಥವರು? ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷರು, ಕಾಮಾದಿ ಅರಿಷಡ್ವರ್ಗಗಳನ್ನು ಗೆದ್ದು ದೋಷಗಳನ್ನೆಲ್ಲ ಪರಿಹರಿಸಿಕೊಂಡ ಋಷಿಗಳು. ಯದಪಾಂಗಲೇಶಂ ಆಶ್ರಿತ್ಯ, ಲಕ್ಷ್ಮೀದೇವಿಯ ಅಪಾಂಗವನ್ನು ಅವಲಂಬಿಸಿಕೊಂಡು ವಿಷ್ಣು ಧ್ಯಾಯಂತಿ ಪರಮಾತ್ಮನನ್ನು ಧ್ಯಾನಿಸ್ತಾರೆ, ನಿಶ್ಚಿಂತರಾಗಿ ಧ್ಯಾಯಂತಿ. ಅಷ್ಟೇ ಅಲ್ಲ, ಯಾನಪಿ ಸಮೇತ್ಯ ನಯಾತಿ ದುಃಖಂ, ಇಂಥ ಋಷಿಗಳನ್ನು ಸಮೀಪಿಸಿ ದುಃಖವನ್ನು ಕಳೆದುಕೊಳ್ತಾರೋ ಯಾರು? ಭಕ್ತರು. ಷಡ್ವರ್ಗ ನಿಗ್ರಹದಿಂದ ದೋಷವನ್ನು ಕಳೆದುಕೊಂಡು ವಿಷ್ಣುವನ್ನು ಧ್ಯಾನಿಸುವ ಋಷಿಗಳನ್ನು ನಾವು ಶರಣಾದರೆ ನಮ್ಮ ದುಃಖನ ಕಳ್ಕೊಳ್ತೇವೋ? ಇದು ಯಾಕೆ ಈ ಸಾಮರ್ಥ್ಯವರು ಹೇಗೆ ಬಂತು ಅಂದರೆ ಲಕ್ಷ್ಮೀದೇವಿಯನ್ನು ಆಶ್ರಯಿಸಿದ್ದರಿಂದ ಇದು ಬಂತು. ಅಂಥ ಲಕ್ಷ್ಮೀದೇವಿಯು ಯಾರ ಕಟಾಕ್ಷವನ್ನು ಅವಲಂಬಿಸಿದ್ದಾರೋ ಅಂತಹ ಪರಮಾತ್ಮನಿಗೆ ನಮಃ. ಲಕ್ಷ್ಮಿಯ ಪ್ರಸಾದದಿಂದ ಋಷಿಗಳಿಗೆ ಇಂಥ ಸಾಮರ್ಥ್ಯ ಧ್ಯಾನ ಇದು ಸಿದ್ಧಿಸಿತು. ಅಂಥ ಲಕ್ಷ್ಮೀದೇವಿಗೆ ಬಲವನ್ನು ಕೊಡುವ ಪರಮಾತ್ಮನಿಗೆ ನಮಃ. ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷ ಧ್ಯಾಯಂತಿ ವಿಷ್ಣು ಋಷಯೋ ಯದಪಾಂಗಲೇಶಂ ಆಶ್ರಿತ್ಯ ಯಾನಪಿ ಸಮೇತ್ಯ ನಯಾತಿ ದುಃಖಂ ಶ್ರೀಯತ್ಕಟಾಕ್ಷ ಬಲವತ್ಯಜಿತಂ. ಶೇಷಾಹಿ ವೈರಿ ಶಿವಶಕ್ರಮನು ಪ್ರಧಾನ ಚಿತ್ರೋರು ಕರ್ಮ ರಚನಂ
ಯದಪಾಂಗಲೇಶಂ ಆಶ್ರಿತ್ಯ ವಿಶ್ವಮಖಿಲಂ ವಿದಧಾತಿ ಧಾತಾ ಶ್ರೀ ಯತ್ಕಟಾಕ್ಷ ಬಲವತ್ಯಜಿತಂ ನಮಾಮಿ ಶೇಷ ಶೇಷದೇವರು ಅಖಿ ವೈರಿ ಯಾರು ಅಖಿ ಅಂದ್ರೆ ಅದಕ್ಕೆ ವೈರಿ ಗರುಡ ಅಖಿ ವೈರಿ ಅಂದ್ರೆ ಗರುಡ ಶಿವ ಶಕ್ರ ಇಂದ್ರದೇವ ಮನು ಆಯಾಯ ಮನ್ವಂತರಕ್ಕೆ ಒಡೆಯರಾದರು ಮನು ಪ್ರಧಾನ ಮನುವೇ ಮೊದಲಾದವರು ಮನುವೇ ಪ್ರಮುಖರಾಗಿ ಉಳ್ಳವರು ಅಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಚಿತ್ರ ಗುರು ಕರ್ಮ ರಚನ ವಿಚಿತ್ರವಾದ ಕೆಲಸಗಳನ್ನು ರಚಿಸುವ ಯಾವುದು ವಿಶ್ವಂ ಅಖಿಲಂ ಅದಕ್ಕೆ ವಿಶೇಷ ಈ ಅಖಿಲ ಜಗತ್ತು ಅದರಲ್ಲಿ ನಾನಾ ವಿಧ ಚಿತ್ರ ಕಾರ್ಯಗಳನ್ನು ಮಾಡುವವರು ಶೇಷ ಗರುಡ ಶಕ್ರ ಮನು ಮುಂತಾದವರು ಈ ಜಗತ್ತಿನಲ್ಲಿ ತಮ್ಮ ತಮ್ಮ ಅದ್ಭುತ ಕಾರ್ಯಗಳನ್ನು ಮಾಡ್ತಾರೆ ಹೀಗೆ ಶೇಷಾದಿ ದೇವತೆಗಳು ಹಾಗೂ ಮನುಗಳು ವಿಚಿತ್ರ ಕರ್ಮ ರಚನೆ ಮಾಡುವ ಅಖಿಲಂ ವಿಶ್ವಂ ಈ ಎಲ್ಲ ಜಗತ್ತು ಯದಪಾಂಗ ಲೇಶಂ ಆಶ್ರಿತ್ಯ ವಿದಧತಿ ಚಿತ್ರೋರು ಕರ್ಮ ರಚನಂ ಉಳ್ಳ ಈ ಅಖಿಲಂ ವಿಶ್ವಂ ಧಾತ ಧಾತ ಅಂದ್ರೆ ಧಾತ ಅಂದ್ರೆ ವಿಧಾತ ಬ್ರಹ್ಮ ಬ್ರಹ್ಮದೇವರು ವಿದಧಾತಿ ಸೃಷ್ಟಿ ಮಾಡ್ತಾರೆ ಅಖಿಲಂ ವಿಶ್ವಂ ಧಾತ ವಿದಧಾತಿ ಈ ಎಲ್ಲ ಜಗತ್ತನ್ನು ಬ್ರಹ್ಮದೇವರು ಲಕ್ಷ್ಮಿಯ ಕಟಾಕ್ಷವನ್ನು ಅವಲಂಬಿಸಿ ಸೃಷ್ಟಿ ಮಾಡ್ತಾರೋ ಅಂಥ ಲಕ್ಷ್ಮೀ ದೇವಿಯು ಬಲವನ್ನು ಕೊಡುವ ಪರಮಾತ್ಮನಿಗೆ ನಮಃ ಇಲ್ಲ ಇಲ್ಲ ಬ್ರಹ್ಮಾದಿ ದೇವತೆಗಳು ನಮ್ಮ ಅಭೀಷ್ಟವನ್ನು ಏನು ಕೊಡ್ತಾರೋ ಅದು ಲಕ್ಷ್ಮಿಯ ಪ್ರಸಾದದಿಂದ ಇಲ್ಲಿ ಹೇಳ್ತಿದ್ದಾರೆ ಬ್ರಹ್ಮನ ಕೆಲಸ ರುದ್ರನ ಕೆಲಸ ಯಮದೇವರ ಕೆಲಸ ಏನೇನು ಅಂತ ಪರ್ಟಿಕ್ಯುಲರ್ ಮುಂದೆ ಹೇಳ್ತಾ ಬ್ರಹ್ಮನ ಕೆಲಸ ಏನು ಸೃಷ್ಟಿ ಮಾಡುತ್ತೆ ಬ್ರಹ್ಮನು ಯಾವ ಲಕ್ಷ್ಮಿಯ ಕಟಾಕ್ಷದ ಬಲದಿಂದ ಈ ವಿಶ್ವವನ್ನು ಸೃಷ್ಟಿ ಮಾಡುತ್ತಾನೋ ಅಂಥ ಬ್ರಹ್ಮದೇವರಿಗೆ ಬಲವನ್ನು ಕೊಡುವ ಲಕ್ಷ್ಮೀ ದೇವಿ ಪರಮಾತ್ಮನ ಅಧೀನ ಹೀಗೆ ಒಂದೊಂದು ದೇವತೆಗಳು ಮಾಡುವ ವಿಶಿಷ್ಟ ಕಾರ್ಯವನ್ನು ಉಲ್ಲೇಖಿಸಿ ಬ್ರಹ್ಮ ಸೃಷ್ಟಿಕರ್ತ ಯಮ ಸಂಹಾರಕರ್ತ ರುದ್ರದೇವರು ಸಂಹಾರಕರ್ತರು ಹೀಗೆ ಸೃಷ್ಟಿಯ ಕಾರ್ಯವನ್ನು ಲಕ್ಷ್ಮಿಯ ಪ್ರಸಾದದಿಂದ ಬ್ರಹ್ಮ ಮಾಡ್ತಾನೆ ಸಂಹಾರ ಕಾರ್ಯವನ್ನು ರುದ್ರದೇವ ಲಕ್ಷ್ಮಿಯ ಪ್ರಸಾದದಿಂದ ಮಾಡ್ತಾನೆ ಇದನ್ನು ಒಂದೊಂದನ್ನು ಹೇಳ್ಕೊಂಡು ಬರ್ತಾ ಇದೆ ಹಿಂದೆ ಹೇಳಿದ್ರು ಬ್ರಹ್ಮಾದಿ ದೇವತೆಗಳು ತಮ್ಮ ಭಕ್ತನ ಅಭೀಷ್ಟವನ್ನು ಏನು ಪೂರೈಸ್ತಾ ಇದ್ದಾರೋ ಅದು ಲಕ್ಷ್ಮಿಯ ಕಟಾಕ್ಷ ಬಲದಿಂದ ಇವಾಗ ಬ್ರಹ್ಮನಿಗೆ ಪರ್ಟಿಕ್ಯುಲರ್ ಒಂದು ಕೆಲಸ ಇದೆ ಆ ಕೆಲಸವನ್ನು ಅವನು ಮಾಡಲು ಶಕ್ತನಾಗಿದ್ದು ಲಕ್ಷ್ಮಿಯ ಕಟಾಕ್ಷದಿಂದ ಹೀಗೆ ಅಲ್ಲಿ ಚಿತ್ರೋರು ಕರ್ಮ ರಚನಂ ಅಖಿಲಂ ವಿಶ್ವಂ ಆಶ್ರಿತ್ಯ ಲಕ್ಷ್ಮೀದೇವಿಯನ್ನು ಅವಲಂಬಿಸಿ ಧಾತ ಚತುರ್ಮುಖ ಬ್ರಹ್ಮದೇವನು ವಿದಧಾತಿ ಮಾಡುತ್ತಾನೆ ಯಾವುದನ್ನು ಮಾಡ್ತಾನೆ ಅಖಿಲಂ ವಿಶ್ವಂ ವಿದಧಾತಿ ಈ ಎಲ್ಲ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಬ್ರಹ್ಮ ಯಾವ ಲಕ್ಷ್ಮಿಯ ಕಟಾಕ್ಷವನ್ನು ಆಶ್ರಯ ಅಂಥ ಶ್ರೀಹಿ ಯತ್ ಕಟಾಕ್ಷ ಬಲವತಿ ಅಜಿತಂ ನಮಃ ಆ ರಚನಂ ಅನ್ನೋದನ್ನ ವಿಶ್ವಂ ಅನ್ನೋದರ ಜೊತೆ ಸೇರಿಸ್ಕೊಳ್ಳಿ ಯಾವತ್ತೂ ಸಂಸ್ಕೃತದಲ್ಲಿ ಒಂದು ಜ್ಞಾಪಕ ಇಟ್ಕೊಳ್ಳಿ ಒಂದೇ ರೀತಿಯ ಶಬ್ದಗಳನ್ನು ಒಂದು ಕೋಣಿಸ್ಕೊಳ್ಬೇಕು ಒಂದು ಅದೇ ರಚನಂ ವಿಶ್ವಂ ಅದು ಅಂ ಇದು ಅಂ ಸಹ ರಾಮ ಇದು ಅಹ ಅದು ಅಹ ಅದನ್ನು ನೋಡ್ಕೊಂಡು ಸೇರಿಸ್ಕೊಂಡ್ರೆ ದೊಡ್ಡ ಒಂದು ಕೆಲಸ ಮುಗಿದೋಗುತ್ತೆ ನಮಗೆ ಅನ್ವಯ ಕ್ಲೇಷ ಶೇಷಾಹಿ ವೈರಿ ಶಿವ ಶಕ್ರ ಮನು ಪ್ರಧಾನ ಚಿತ್ರೋರು ಕರ್ಮ ರಚನಂ ಯದಪಾಂಗಲೇಶಂ
ಆಶ್ರಿತ್ಯ ವಿಶ್ವಮಖಿಲಂ ವಿದಧಾತಿ ಧಾತಾ. ಕಟಾಕ್ಷ ಬಲವತ್ಯಹಿತಂ ನಮಾಮಿ. ಶಕ್ರೋಗ್ರದೀಚಿತಿ ಹಿಮಾಕರ ಸೂರ್ಯ ಸೂನು ಪೂರ್ವಂ ನಿಹತ್ಯ ನಿಖಿಲಂ ಯದಪಾಂಗಲೇಶಂ. ಆಶ್ರಿತ್ಯ ನೃತ್ಯತಿ ಶಿವಃ ಪ್ರಕಟೋರು ಶಕ್ತಿಃ. ಶೀರ್ಯತ್ ಕಟಾಕ್ಷ ಬಲವತ್ಯಜಿತಂ ನಮಾಮಿ. ಶಕ್ರ, ಇಲ್ಲಿ ರುದ್ರದೇವರನ್ನ ಉಲ್ಲೇಖ ಮಾಡಿದ್ದಾರೆ ಆಚಾರ್ಯ. ಇಲ್ಲಿ ಬ್ರಹ್ಮ ಇದು ಪರಮಾತ್ಮನ ರುದ್ರ. ಬ್ರಹ್ಮ ಸೃಷ್ಟಿ ಶಕ್ತಿ, ರುದ್ರ ಸಂಹಾರ. ಅವನು ಯಾರ್ಯಾರನ್ನ ಸಂಹಾರ ಮಾಡ್ತಾರೆ ಅಂತ ಆಚಾರ್ಯರು ಹೇಳಿದ್ದಾರೆ. ಶಕ್ರ ಉಗ್ರ ದೀಜಿತಿ, ಯಾರು ದೀಜಿತಿ ಅಂದರೆ ಕಿರಣ, ಉಗ್ರವಾದ ಕಿರಣವುಳ್ಳವನು ಸೂರ್ಯ. ಉಗ್ರ ದೀಜಿತಿ ಹಿಮಾಕಾರ, ಅದಕ್ಕೆ ಅಪೋಸಿಟ್ ಚಂದ್ರ. ಹಿಮ ಅಂದರೆ ತಂಪಾದ ಕಿರಣವುಳ್ಳವನು. ಅಲ್ಲಿಗೆ ಇಂದ್ರ, ಸೂರ್ಯ, ಚಂದ್ರ. ಸೂರ್ಯ ಸೂನು, ಸೂರ್ಯ ಅಂತ ನಿಲ್ಲಿಸ್ಬಾರ್ದು, ಸೂರ್ಯ ಆಗೋಯ್ತಲ್ಲಿ. ಸೂರ್ಯ ಸೂನು, ಸೂರ್ಯನ ಮಗ. ಶನಿಯೊಂದು, ಯಮ ಒಂದು, ಇಲ್ಲಿ ಯಮ. ಅಲ್ಲಿಗೆ ಶಕ್ರ, ಸೂರ್ಯ, ಚಂದ್ರ, ಯಮ, ಪೂರ್ವಂ ಇವೇ ಮೊದಲಾದವರನ್ನು ನಿಹತ್ಯ, ನಿಖಿಲಂ ನಿಹತ್ಯ, ಇಡೀ ಜಗತ್ತನ್ನು ಕೊಂದು ಸಂಹಾರ ಮಾಡಿ. ಹೇಗೆ ಸಂಹಾರ ಮಾಡ್ತಾನೆ? ಯದಪಾಂಗಲೇಶಮಾಶ್ರಿತ್ಯ, ಲಕ್ಷ್ಮಿಯ ಕಟಾಕ್ಷದ ಬಲವನ್ನು ಅವಲಂಬಿಸಿ. ಯಾರು ಮಾಡುವವನು? ಶಿವ, ರುದ್ರದೇವ ಮಾಡಿ. ಪ್ರಕಟ ಉರು ಶಕ್ತಿ, ಅದುವರೆಗೆ ಅವನ ಶಕ್ತಿ ಸೂಕ್ತವಾಗಿತ್ತು. ಸಂಹಾರಕ್ಕೆ ನಿಂತ ಅಂದರೆ ಎಂಥ ರುದ್ರದೇವ. ಪ್ರಕಟವಾದ ಉರು ಅಂದರೆ ಶ್ರೇಷ್ಠವಾದ ಶಕ್ತಿ, ಶಕ್ತಿ ಉಳ್ಳ ರುದ್ರ. ರುದ್ರನು ಇದನ್ನು ನಿಹತ್ಯ ಕೊಂದು ನೃತ್ಯದಿ ತಾಂಡವ ನೃತ್ಯವನ್ನು ಮಾಡ್ತಾರೋ ಹೊಳೆ ಕಾಲದಲ್ಲಿ. ಹೇಗೆ ಮಾಡ್ತಾರೆ ಅವರು? ಯದಪಾಂಗ ಲೇಷಮ ಆಶ್ರಿತ್ಯ, ಇದನ್ನು ಕೊಂದು ತಾಂಡವ ನೃತ್ಯ ರುದ್ರದೇವರು ಮಾಡ್ತಾರೋ. ಅಂತಹ ಶ್ರೀಹಿ ಲಕ್ಷ್ಮೀದೇವಿ ಯತ್ ಕಟಾಕ್ಷ ಬಲವತಿ ಅಜಿತಂ ನಮಃ. ಶಕ್ರೋಗ್ರದೀಚಿತಿ ಹಿಮಾಕರ ಸೂರ್ಯ ಸೂನು ಪೂರ್ವಂ ನಿಹತ್ಯ ನಿಖಿಲಂ ಯದಪಾಂಗಲೇಶಂ. ಆಶ್ರಿತ್ಯ ನೃತ್ಯತಿ ಶಿವ ಪ್ರಕಟೋರು ಶಕ್ತಿಃ. ಶೀರ್ಯತ್ ಕಟಾಕ್ಷ ಬಲವತ್ಯಜಿತಂ ನಮಾಮಿ. ತತ್ಪಾದ ಪಂಕಜ ಮಹಾಸನತಾಂ ಅವಾಪ ಶರ್ವಾದಿ ವಂದ್ಯ ಚರಣಃ. ಯದಪಾಂಗಲೇಶಂ ಆಶ್ರಿತ್ಯ ನಾಗಪತಿಃ ಅನ್ಯಸುರೈರ್ದುರಾಪಾಂ. ಶ್ರೀಯತ್ ಕಟಾಕ್ಷ ಬಲವತ್ಯಜಿತಂ ನಮಾಮಿ. ಬ್ರಹ್ಮ ಇದು, ರುದ್ರ ಇದು, ಆಮೇಲೆ ಶೇಷ, ಶೇಷದೇವರು. ಶೇಷ ಅನ್ನೋ ಶಬ್ದ ಏನಿದೆ ಆ ಶ್ಲೋಕದಲ್ಲಿ? ನಾಗಪತಿ, ನಾಗಗಳಿಗೆ ಪತಿ ಶೇಷದೇವರು. ನಾಗಪತಿ ಅಂದರೆ ಶೇಷದೇವರು. ತತ್ಪಾದ ಪಂಕಜ ಮಹಾಸನತಾ ಅವಾಪ. ತತ್ ಅಂದರೆ ಪರಮಾತ್ಮನ ಪಾದ ಪಂಕಜಕ್ಕೆ ಆಸನವಾದ, ಭಗವಂತನ ಪಾದ ಪಂಕಜ ಇಡುವ ಆಸನ ಶೇಷದೇವ. ಪಾದಪಂಕಜ ಅಂದರೆ ಸ್ವರೂಪ ಅಂತ, ದೇವರ ಶಯ್ಯೆ. ಶೇಷದೇವರು ಭಗವಂತನ ಶಯ್ಯೆಯಾಗುವ ಭಾಗ್ಯವನ್ನು ಹೊಂದಿದರು. ಎಂಥ ಭಾಗ್ಯ ಅದು?
ಅನ್ಯ ಸುರೈರ್ ದುರಾಮ, ಬೇರೆ ದೇವತೆಗಳಿಗೆ ಹೊಂದಲು ಸಾಧ್ಯವಲ್ಲದ ಭಾಷ್ಯ. ಅಂತಹ ಮಹಾಸನತ್ವವನ್ನು ಶೇಷದೇವರು ಹೊಂದಿದ್ರು. ಶರ್ವಾದಿ ವಂದ್ಯ ಚರಣ, ಶರ್ವ ಅಂದರೆ ರುದ್ರದೇವರು, ಶರ್ವಾದಿಗಳಿಂದ ನಮಸ್ಕರಿಸಲ್ಪಡುವ ಚರಣ, ಪಾದ ಕಮಲಗಳುಳ್ಳವನು ಯಾರು? ಶೇಷದೇವರು. ಜ್ಞಾಪಿಸ್ಕೊಳ್ಬೇಕು, ರುದ್ರದೇವರೇ ಶೇಷದೇವರಾಗ್ತಾರೆ. ಆದರೆ ಇವತ್ತಿರುವ ರುದ್ರದೇವರಿಗಿಂತ ಶೇಷದೇವರು ಹಿರಿಯರು. ಆದ್ದರಿಂದ ರುದ್ರದೇವರು ಶೇಷದೇವರ ಪಾದ ಪಂಕಜಕ್ಕೆ ನಮಸ್ಕಾರ ಮಾಡ್ತಾರೆ. ಆದ್ದರಿಂದ ವಾಯುದೇವರು ಬ್ರಹ್ಮದೇವರು, ಹಿರಿತನ ಬ್ರಹ್ಮದೇವರು. ಶೇಷದೇವರನ್ನು ರುದ್ರದೇವರು ನಮಸ್ಕರಿಸ್ತಾರೆ. ಶರ್ವಾದಿ ವಂದ್ಯ ಚರಣ, ರುದ್ರಾದಿ ದೇವತೆಗಳಿಂದ ನಮಸ್ಕರಿಸಲ್ಪಡುವ ಚರಣವುಳ್ಳ ನಾಗಪತಿ ಶೇಷದೇವರು ಯದಪಾಂಗ ದೇಶಂ ಆಶ್ರಿತ್ಯ. ನೀನು ಈ ಪದವಿಗೆ ಬಾ ಅಂತ ಕಣ್ಸೂಚನೆ ಕೊಟ್ಟಿದ್ದು ಲಕ್ಷ್ಮೀದೇವಿ ಅಮ್ಮಾವರು. ಅಮ್ಮಾವರು ಆದ್ಯತೆ ಅವನ ಪದವಿಗೆ ಬಂದ. ಯದಪಾಂಗಂ ಆಶ್ರಿತ್ಯ, ಲಕ್ಷ್ಮೀದೇವಿಯ ಕಟಾಕ್ಷವನ್ನು ಅವಲಂಬಿಸಿ ಏನಾದವನು? ಅನ್ಯ ಸುರೈ ದುರಾಪ, ಬೇರೆ ದೇವತೆಗಳಿಂದ ಹೊಂದಲು ಅಸಾಧ್ಯವಾದ ತತ್ ಪಾದ ಪಂಕಜ ಮಹಾ ಆಸನತ, ಪರಮಾತ್ಮನ ಪಾದ ಪಂಕಜದ ಆಸನದ ಸ್ಥಿತಿಯನ್ನು, ಆಶ್ರಯವಾಗುವ ಸ್ಥಿತಿಯನ್ನು ಆಹ ಹೊಂದಿದನೋ ಶ್ರೀ ಯತ್ ಕಟಾಕ್ಷ ಬಲವ ತ್ಯಜಿತಂ ನಮಾಮಿ. ಬ್ರಹ್ಮನು ಯಾವ ಲಕ್ಷ್ಮಿಯ ಕಟಾಕ್ಷ ಬಲದಿಂದ ಸೃಷ್ಟಿ ಮಾಡುತ್ತಾನೆ, ರುದ್ರದೇವರು ಯಾವ ಲಕ್ಷ್ಮಿಯ ಕಟಾಕ್ಷ ಬಲದಿಂದ ಸಂಹಾರ ಮಾಡುತ್ತಾರೆ, ಶೇಷದೇವರು ಯಾವ ಲಕ್ಷ್ಮಿಯ ಭೂಭಂಗದಿಂದ ಭಗವಂತನಿಗೆ ಆಸೆಯಾಗ, ಅಂಥ ಲಕ್ಷ್ಮೀದೇವಿಗೂ ಬಲವನ್ನು ಕೊಡುವವ ಅಜಿತ. ತತ್ಪಾದ ಪಂಕಜ ಮಹಾಸನತಾಮವಾಪ, ಶರ್ವಾದಿ ವಂದ್ಯ ಚರಣೋ ಯದ ಪಾಂಗಲೇಶಂ ಆಶ್ರಿತ್ಯ ನಾಗಪತಿ ರನ್ಯ ಸುರೈ ದುರಾಪ. ನಾಗಾರಿ ರುಗ್ರ ಬಲ ಪೌರುಷ ಆಪ ವಿಷ್ಣು ವಾಹತ್ವಮುತ್ತಮ ಚವಃ ಯದಪಾಂಗಲೇಶಂ ಆಶ್ರಿತ್ಯ ಶಕ್ರಮುಖ ದೇವಗಣೈರಚಿಂತ್ಯಂ. ತಾರತಮ್ಯದಲ್ಲಿ ಅಲ್ಲ, ಒಬ್ಬರನ್ನು ಬಿಟ್ಟಿದ್ದೀನಿ. ಹಾ, ಗರುಡದೇ ಅದನ್ನು ನಾಗಾರಿಹಿ ಆರಂಭದಲ್ಲೇ ನಾಗಗಳಿಗೆ ಅರಿ, ಅವನು ನಾಗಪತಿ ಇವನು ನಾಗ ಅರಿ, ನಾಗಗಳಿಗೆ ಅರಿ ಶತ್ರುವಾದ ಗರುಡನು ಉಗ್ರಬಲ ಪೌರುಷ. ಗರುಡನ ಪೌರುಷ ಬಲ ಅತ್ಯಂತ ಉಗ್ರವಾದದ್ದನ್ನು ಹುಟ್ಟಿದ ಕೂಡಲೇ ರೆಕ್ಕೆ ಹಿಡಿದು ಹಾರದ್ರೆ ಬೆಟ್ಟ ಮರಗಳೆಲ್ಲ ಕಿತ್ಕೊಂಡು ಬಂತಂತೆ, ಅಷ್ಟು ಪೌರುಷ ಗರುಡನಿಗಿತ್ತು. ನಾಗಾರಿಹಿ ಗರುಡನು ಎಂಥವನ ಮನವನಿಗೆ ವಿಶೇಷಣ, ಉಗ್ರ ಬಲ ಬಲ ಪೌರುಷ, ಉಗ್ರವಾದ ಬಲ ಮತ್ತು ಪುರುಷ ಶಕ್ತಿ ಇರುವ ನಾಗಾರಿಹಿ ಗರುಡದೇವ. ಏನಾದವನು? ವಿಷ್ಣು ವಾಹತ್ವ ಆಪ. ಏನು? ವಿಷ್ಣುವಿಗೆ ವಾಹನನಾಗುವ ಸ್ಥಿತಿಯನ್ನು ತಲುಪಿದ. ವಿಷ್ಣು ವಾಹತ್ವ, ವಿಷ್ಣು ವಹತೀತಿ ವಿಷ್ಣು ವಾಹ, ವಾಹ ವಾಹನ ಎರಡಕ್ಕೂ ಒಂದೇ ಅರ್ಥ. ಹೀಗೆ ಗರುಡನಿಗೆ ವಿಷ್ಣುವಿನ ವಾಹನದ ಪದವಿ ಆಪ,
ಅವನಿಗೆ ದೊರಕಿತು. ಉತ್ತಮ ಜವ, ಎಲ್ಲರನ್ನು ಬಿಟ್ಟು ಈ ವಿಮಾನ ವಿಮಾನವನ್ನು ಬಿಟ್ಟು ಗರುಡನ್ನು ಯಾಕೆ ತಗೊಂಡು ವಿಷ್ಣು ನಾರಾಯಣ ದೇವರು ಅಂದರೆ ಉತ್ತಮ ಜವ, ಜವ ಅಂದರೆ ವೇಗ, ಹಾಂ, ಎಲ್ಲವನ್ನು ಮೀರಿಸುವ ವೇಗ ಇರುವವನು ಗರುಡ. ಆದ್ದರಿಂದ ಉತ್ತಮ ಜವ, ಇನ್ನೊಬ್ಬರಿಗೆ ಇಲ್ಲದ ವೇಗವುಳ್ಳ ನಾಗಾರಿ, ಅದಕ್ಕೆ ವಿಶೇಷ. ಈ ಸ್ಥಿತಿ ಅವನಿಗೆ ಯದಪಾಂಗಲೇಶಮಾಶ್ರಿತ್ಯ ಶಕ್ರ, ಈ ಸ್ಥಿತಿ ಅಂದರೆ ವಾಹನವಾಗುವ ಯೋಗ ಅದು ಶಕ್ರ ಮುಖ ದೇವಗಣೈ ಅಚಿಂತ್ಯಂ. ಗರುಡನ ಜಾಗದಲ್ಲಿ ನಾನು ಹೋಗಿ ಕೂತ್ಕೊಳ್ತೇನೆ ಅಂತ ರುದ್ರದೇವರು ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಕೂತ್ಕೋಬಹುದು, ದೇವರನ್ನು ಹೊರಲೂಬಹುದು, ಆದರೆ ಗರುಡನ ಥರ ಓಡೋಕ್ಕಾಗಲ್ಲ ಅವರಿಗೆ. ಹೀಗೆ ಶಕ್ರಮುಖ ದೇವೈಹಿ, ಇಂದ್ರನೇ ಮೊದಲಾದ ದೇವತೆಗಳಿಂದ ಅಚಿಂತ್ಯಂ, ಯೋಚಿಸಲು ಆಗದ, ಯಾವುದು ಅಲ್ಲಿರೋ ಶಬ್ದ ಜೋಡಿಸ್ಬೇಕು, ಅಚಿಂತ್ಯಂ ಅಂ ಅಂ ಸೇರಿಸ್ಬಿಟ್ರೆ ಅಚಿಂತ್ಯಂ ವಾಹತ್ವಂ, ಆ ವಾಹನದ ಸ್ಥಾನವನ್ನು, ಪರಮಾತ್ಮನ ವಾಹನದ ಸ್ಥಾನವನ್ನು, ಅದು ಎಂಥದ್ದು ಅಂದರೆ ಶಕ್ರಮುಖ ದೇವೈಹಿ ಅಚಿಂತ್ಯಂ ವಾಹತ್ವಂ ನಾಗಾರಿಹಿ ಆಪ. ಹೇಗೆ ಆಪ ಅಂದರೆ ಯದಪಾಂಗ ಲೇಷಂ ಆಶ್ರಿತ್ಯ, ಲಕ್ಷ್ಮಿಯ ಕಟಾಕ್ಷ ಲೇಷವನ್ನು ಅವಲಂಬಿಸಿ ಬೇರೆ ದೇವತೆಗಳಿಗೆ ಯೋಚಿಸಲೂ ಆಗದ ವಿಷ್ಣು ವಾಹನತ್ವವನ್ನು ಗರುಡ ಹೊಂದಿದ ಅಂಥ ಲಕ್ಷ್ಮಿಯೂ ಪರಮಾತ್ಮನ ಕಟಾಕ್ಷ ಬಲದಲ್ಲಿ ಇದ್ದಾಳೆ. ಅಲ್ಲ, ಉತ್ತಮ ಜವ ಅಂದರೆ ಉತ್ಕೃಷ್ಟವಾದ ವೇಗ ಉಳ್ಳವನು, ಉತ್ಕೃಷ್ಟ ಉತ್ತಮ ಅಂದರೆ ಉತ್ಕೃಷ್ಟವಾದ ಜವ ವೇಗ ಉಳ್ಳ ಗರುಡ ನಾಗಾರಿ. ನಾಗಾರಿ ರುಗ್ರ ಬಲ ಪೌರುಷ ಆಪ ವಿಷ್ಣು ವಾಹತ್ವ ಉತ್ತಮ ಜವೋ ಯದಪಾಂಗಲೇಶಂ ಆಶ್ರಿತ್ಯ ಶಕ್ರ ಮುಖ ದೇವ ಗಣೈರಚಿಂತ್ಯಂ ಶೀರ್ಯತ್ ಕಟಾಕ್ಷ ಬಲವತ್ಯಜಿತಂ ನಮಾಮಿ ಆನಂದ ತೀರ್ಥ ಮುನಿ ಸಮ್ಮುಖ ಪಂಕಜೋತ್ಥಂ ಸಾಕ್ಷಾತ್ ರಮಾಹರಿ ಮನ ಪ್ರಿಯ ಉತ್ತಮಾರ್ಥಂ ಭಕ್ತ್ಯಾ ಪಠತ್ಯಜಿತ ಮಾತ್ಮನಿ ಸನ್ನಿಧಾಯ ಯಸ್ತೋತ್ರಮೇತತ್ ಅಭಿಯಾತಿ ತಯೋರಭೀಷ್ಟಂ. ಫಲಶ್ರೀ ಸ್ತೋತ್ರದ ಆನಂದ ತೀರ್ಥ ಮುನಿ ಸಮ್ಮುಖ ಪಂಕಜ ಉತ್ತಮ. ಆನಂದ ತೀರ್ಥ ಮುನಿಗಳ ಸನ್ಮುಖ, ಅದು ಬೀಡ ಗಿಡ ಹಾಕುವಂಥ ಮುಖ ಅಲ್ಲ, ಅದು ಸನ್ಮುಖ. ಆ ಮುಖವೆಂಬ ಪಂಕಜ ಕಮಲದಿಂದ ಉತ್ತಮ ಬಂದಿರುವಂತಹದ್ದು. ಆಚಾರ್ಯರು ಪೆನ್ನು ತಗೊಂಡು ಬರೆದಿರೋದಲ್ಲ, ಕೈಯಿಂದ ಬರೆಯಲ್ಪಟ್ಟಿದ್ದು ಅಂದಿಲ್ಲ, ನನ್ನ ಬಾಯಿಯಿಂದ ಹೊರಟದ್ದು. ಬರೆದಿದ್ಯಾರು ಶಿಷ್ಯರು? ಆನಂದ ತೀರ್ಥ ಮುನಿ ಸಮ್ಮುಖ ಪಂಕಜೋತ್ಥಂ, ಈ ಶಬ್ದಗಳೆಲ್ಲ ಆಚಾರ್ಯರ ಬಾಯಿಯಿಂದ ಹೊರಬಂದಿದೆ. ಆಚಾರ್ಯರು ಆಡಿದ ಶಬ್ದಗಳನ್ನು ಮಾಡ್ತಾ ಇದ್ದಾರೆ. ಸಾಕ್ಷಾ ರಮಾ ಹರಿ ಮನ ಪ್ರಿಯಂ, ಲಕ್ಷ್ಮೀದೇವಿ ಹರಿ, ಇದುವರೆಗೆ ಲಕ್ಷ್ಮೀದೇವಿ ಬಂದಿರಲಿಲ್ಲ, ಇಲ್ಲಿ ಲಕ್ಷ್ಮಿಯನ್ನು ತಂದಿರೋದ್ರಿಂದ ರಮಾ ಹರಿ ಮನ ಪ್ರಿಯಂ, ರಮಾದೇವಿ ಭಗವಂತ ಇವರ ಮನಸ್ಸಿಗೆ ಪ್ರಿಯವಾಗುತ್ತೆ. ಉತ್ತಮಾರ್ಥಂ, ಒಳ್ಳೆ ಸರಿಯಾದ, ಸುಮ್ಮನೆ ಎಕ್ಸಾಜರೇಷನ್ ಮಾಡಿಲ್ಲ ನಾವೆಲ್ಲೂ ಕೂಡ. ಉತ್ತಮ ಅರ್ಥಂ, ಅರ್ಥವುಳ್ಳದ್ದು. ಭಕ್ತಿಯ ಪಠತಿ ಅಜಿತ ಆತ್ಮನಿ ಸನ್ನಿಧಾಯ, ಯಾರು ಆತ್ಮನಿ ಮನಸ್ಸಿನಲ್ಲಿ ಅಜಿತಂ, ಎಲ್ಲ ಸ್ತೋತ್ರದ ಕೊನೆಯಲ್ಲಿ ಅಜಿತಂ ಅಜಿತಂ ನಮಾಮಿ ಅಂತ ಬಂದಿದೆ, ಆ ಅಜಿತನನ್ನು ಆತ್ಮನಿ
ಮನಸ್ಸಿನಲ್ಲಿ ಸನ್ನಿಧಾಯ ಗಟ್ಟಿ ಕೂಡಿಸಿ ಭಕ್ತಿಯ ಕಣ್ಮುಚ್ಚಿ ಪಠತಿ ಓದ್ತಾನೋ. ಎಷ್ಟು ನಿಬಂಧನೆಗಳನ್ನು ಹಾಕಿದ್ದಾರೆ ನೋಡ್ರಿ. ಯಹ ಪಠತಿ, ಯಾರು ಓದ್ತಾನೋ ಹೇಳ್ತಾನೋ ಯಾವುದನ್ನ ಸ್ತೋತ್ರ ಮೇತ, ಈ ಸ್ತೋತ್ರವನ್ನು ಯಾರು ಪಠತಿ, ತಯೋ ಅಭೀಷ್ಟಂ ಅಭಿಯಾತಿ, ತಯೋ ಆ ಲಕ್ಷ್ಮೀನಾರಾಯಣರಿಂದ, ತಯೋ ಸಕಾಶ ಲಕ್ಷ್ಮೀನಾರಾಯಣರಿಂದ ಅಭೀಷ್ಟಂ ನಿಮ್ಮ ಮನಸ್ಸಿಗೆ ಬೇಕಾದ್ದನ್ನೆಲ್ಲ ಅಭಿಯಾತಿ ಹೊಂದುತ್ತಾರೆ. ಈ ಸ್ತೋತ್ರವನ್ನು ಪರಮಾತ್ಮನನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಪ್ರೇಮದಿಂದ ಯಾರು ಪಠಿಸ್ತಾರೋ ಅವರಿಗೆ ಲಕ್ಷ್ಮೀನಾರಾಯಣರು ಅಭೀಷ್ಟವನ್ನು ಕರುಣಿಸ್ತಾರೆ ಅಂತ. ಒಳ್ಳೆ ರಾಗಬದ್ಧವಾದ ಶ್ಲೋಕ ಮುಗೀತಲ್ಲ ಅಂತ ಆಸೆ ಆಗುತ್ತೆ. ಆನಂದ ತೀರ್ಥ ಮುನಿ ಸಮ್ಮುಖ ಪಂಕಜೋತ್ಥಂ ಪಠತ್ಯಜಿತಮಾತ್ಮನಿ ಸನ್ನಿಧಾಯ ಯಸ್ತೋತ್ರಮೀತದಭಿಯಾತಿತಯೋರಭೀಷ್ಟಂ. ದ್ವಾದಶಸ್ತೋತ್ರೇ ಸಪ್ತಮ ಸ್ತೋತ್ರಂ, ಎಂಟನೇ ಸ್ತೋತ್ರ. ಪ್ರಸಿದ್ಧವಾದ ಸಂಗೀತ ಬದ್ಧವಾದ ಸ್ತೋತ್ರ ಇದು. ಇದಕ್ಕೆ ಪ್ರಚಾರ, ಹೆಚ್ಚಿನ ಪ್ರಚಾರ ಸಿಕ್ಕಿದ್ದು ವಿದ್ಯಾಭೂಷಣರಿಂದ. ವಂದಿತಾ ಶೇಷವಂದ್ಯೋರು ವೃಂದಾರಕಂ, ಚಂದನಾ ಚರ್ಚಿತೋದಾರ ಪೀನಾಂಸಕಂ, ಇಂದಿರಾ ಚಂಚಲ ಪೀನ ಅಂದರೆ ಪುಷ್ಟವಾದ
ಅಂಸಕಂ ತೋಳುಗಳುಳ್ಳವನು. ಇದಂತೂ ತುಂಬ ಅಲಂಕಾರಿಕವಾದ್ದು. ಇಂದಿರೆಯ ಚಂಚಲವಾದ ಅಪಾಂಗದಿಂದ ಮಂಗಳಾರತಿ ಬೆಳಗಿಸಿಕೊಳ್ಳುತ್ತವನು. ಇಂದಿರೆ ಭಗವಂತನ ಒಂದು ಅವಯವಗಳನ್ನು ಹೀಗೆ ನೋಡ್ತಾ ಇದ್ರೆ ಅದೊಂದು ಮಂಗಳಾರತಿ ಸ್ವರೂಪದಲ್ಲಿದೆ. ಇಂದಿರೆಯ ಚಂಚಲವಾದ ಅಪಾಂಗದಿಂದ ನೀರಾಜನ ಮಾಡಿಸಿಕೊಂಡವ, ಮಂದರವನ್ನ ಉದ್ಧಾರಿ ಎತ್ತಿದ ವೃತ್ತ, ಅಂದರೆ ವೃತ್ತಾಕಾರವಾದ ರೌಂಡ್ ವೃತ್ತಾಕಾರವಾದ ಉದ್ಭುಜ ಎತ್ತಿದ ಭುಜವೆಂಬ ಆಭೋಗಿನ ಉದ್ಭುಜ ಆಭೋಗ ಭೋಗಿ ಅಂದರೆ ಸರ್ಪ, ಭುಜವೆಂಬ ಸರ್ಪಗಳುಳ್ಳವನು ಅಂದರೆ ಸರ್ಪದಂತೆ ಮೆತ್ತಗಾದ ಉರುಟಾದ ಭುಜಗಳುಳ್ಳವನು. ಯಾಕೆ ಅವನು ಚಾಚಿದ್ದಾನೆ ತೋಳುಗಳನ್ನಂದರೆ ಮಂದರ ಉದ್ಧಾರ, ಮಂದರ ಪರ್ವತವನ್ನು ಎತ್ತೋಕ್ಕೋಸ್ಕರ. ಎಲ್ಲಿ ಎತ್ತಿದ ಭಗವಂತ? ಅವಾಗ ತೋಳುಗಳಿಗೆ ಎತ್ತಿದ್ದ, ಕವಚ ರೂಪದಿಂದ ಬೆನ್ನಲ್ಲಿ ಇಟ್ಕೊಂಡಿದ್ದ ಅಲ್ಲ ಆ ಗೋವರ್ಧನ. ಸರಿ, ಇಲ್ಲಿ ಮಂದರವನ್ನು ತಂದಿದ್ದಾರೆ, ಮಂದರ ಉದ್ಧಾರ. ಭಗವಂತ ಅಮೃತ ಮಥನಕ್ಕೋಸ್ಕರ ಮಂದರವನ್ನು ತರಬೇಕಾಗಿತ್ತು. ದೇವತೆಗಳೆಲ್ಲ ಅಲ್ಲಾಡಿಸಿದ್ರು, ಆಗಲಿಲ್ಲ. ಅರ್ಧಕ್ಕೆ ಒಂದು ಧಪ್ಪ ಅಂದು ಬಿತ್ತು. ಭಗವಂತ ತನ್ನ ಎರಡೂ ತೋಳುಗಳಿಂದ ಎತ್ತಿ ಗರುಡನ ಮೇಲೆ ಇಟ್ಟ. ಹೀಗೆ ಮಂದರ ಪರ್ವತವನ್ನು ಎತ್ತಿ ಗರುಡನ ಮೇಲೆ ಇಡೋದಕ್ಕೋಸ್ಕರ ಚಾಚಿದ ತೋಳುಗಳೆಂಬ ಸರ್ಪ ಉಳ್ಳವನು, ಭೋಗಿ ಉಳ್ಳವನು. ಕ್ರೀಣಯಾಮೋ ವಾಸುದೇವ. ಭೋಗ ಅಂದರೆ ಶರೀರ, ಭೋಗಿ ಅಂದರೆ ಶರೀರದಿಂದ ಹೋಗುವಂತಹ ಸರ್ಪ. ಭೋಗಿ ಅಂದರೆ ಹಾ, ವಾಸುದೇವಂ ಕ್ರೀಣಯಾಮ, ಪ್ರೀತಿಗೊಳಿಸುವೆವು ಅಂತರ್ಥ, ತುಷ್ಟಿಗೊಳಿಸುವೆವು. ವಾಸುದೇವಂ ಕ್ರೀಣಯಾಮ, ಎಂಥವನು ವಾಸುದೇವ? ದೇವತಾ ಮಂಡಲ ಅಖಂಡ ಮಂಡಲ, ದೇವತೆಗಳ ಗುಂಪಿಗೆ ಅಖಂಡವಾದ ಮಂಡನ ಅಂದರೆ ಅಲಂಕಾರ ಪ್ರಾಯನಾದವನು. ನಾವು ಬೇಕಾದಷ್ಟು ಅಲಂಕಾರ ಮಾಡೋದು, ದೇವರ ಮೂರ್ತಿನೇ ಇಲ್ಲ. ದೇವರ ಮೂರ್ತಿ ಇದ್ದು ಅಲಂಕಾರ ಮಾಡಿದರೆ ಅದಕ್ಕೆ ಅರ್ಥ. ಹಾಗೆ ದೇವತೆಗಳಿಗೆ ಅಲಂಕಾರವಾಗಿರುವವನು, ಅಖಂಡ ಅಲಂಕಾರ ಆಗಿರುವವನು ಪರಮಾತ್ಮ. ಇಂಥವರನ್ನು ಪ್ರೀಣಯಾಮ, ನಾವು ಸಂತೋಷಗೊಳಿಸಬೇಕು. ವಂದಿತಾಶೇಷ ವಂದ್ಯೋರು ಕಂದಾರಕಂ, ಚಂದನಾಚರ್ಚಿತೋದಾರ ಪೀನಾಂಸಕಂ, ಇಂದಿರಾ ಚಂಚಲಾಪಾಂಗನೀರಾಜಿತಂ, ಮಂದರೋದ್ಧಾರಿ ವೃತ್ತೋಭುಜಾಭೋಗಿನಂ, ಕ್ರೀಣಯಾಮೋ ವಾಸುದೇವಂ. ದೇವತಾಮಂಡಲ ಅಖಂಡಮಂಡಲಂ, ಕ್ರೀಣಯಾಮೋ ವಾಸುದೇವಂ. ಸೃಷ್ಟಿ ಸಂಹಾರ ಲೀಲಾ ವಿಲಾಸಾತತಂ, ಪುಷ್ಟಶಾ ಪುಣ್ಯ ಸತ್ ವಿಗ್ರಹೋಲ್ಲಾಸಿನಂ, ದುಷ್ಟ ನಿಶೇಷ ಸಂಹಾರ ಕರ್ಮೋದ್ಯತಂ, ಹೃಷ್ಟ ಪುಷ್ಟಾತಿಶಿಷ್ಟ ಪ್ರಜಾ ಸಂಶಯಂ, ಪ್ರೀಣಯಾಮೋ ವಾಸುದೇವಂ. ಮಂಡಲ ಖಂಡ ಮಂಡಲಂ, ಪ್ರೀಣಯಾಮೋ ವಾಸುದೇವಂ.
ವಿಲಾಸದಿಂದ ಆಸಮಂತ ತತಂ ಪೂರ್ಣಂ. ಪರಮಾತ್ಮ ವಿಲಾಸ ಪೂರ್ಣ. ವಿಲಾಸ ಏನು? ವಿಲಾಸ ಅನ್ನೋದು ಕ್ರೀಡೆ ಅಂದರೆ ಸೃಷ್ಟಿ ಮತ್ತು ಸಂಹಾರ, ಇದು ಅವನಿಗೆ ಒಂದು ಕ್ರೀಡೆಯಂತೆ. ನಮಗೆ ಚೆಂಡಾಟದಂತೆ ಪರಮಾತ್ಮನಿಗೆ ಈ ಪ್ರಪಂಚದ ಸೃಷ್ಟಿ ಸಂಹಾರಗಳು. ಹೀಗೆ ಸೃಷ್ಟಿ ಸಂಹಾರವೆಂಬ ವಿಲಾಸದಿಂದ ಆತಂ ಪೂರ್ಣನಾದವನು, ಪುಷ್ಟವಾದ ಶಾಟ್ಪುಣ್ಯ ಆರು ಗುಣಗಳು, ಐಶ್ವರ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ ಶ್ರಿಯ ಜ್ಞಾನ ವಿಜ್ಞಾನಯೋಷ್ಟೇಲ್ವ ಷಣ್ಣ, ಈ ಆರು ಗುಣಗಳು. ಈ ಆರು ಗುಣಗಳು ಪುಷ್ಟ, ಅವನಲ್ಲಿ ಪೂರ್ಣವಾಗಿವೆ. ಐಶ್ವರ್ಯ ಅಂದರೆ ಒಂದಿಷ್ಟು ಖಂಡ ಐಶ್ವರ್ಯ, ಅಖಂಡ ಐಶ್ವರ್ಯ. ಹೀಗೆ ಪುಷ್ಟವಾದ ಶಾಟ್ಪುಣ್ಯ, ಈ ಶಾಟ್ಪುಣ್ಯವೇ ಸತ್ ವಿಗ್ರಹ, ಅವನ ಸ್ವರೂಪ ಸತ್, ಸಮೀಚೀನವಾದ ವಿಗ್ರಹ. ಇದರಿಂದ ಉಲ್ಲಾಸೀನ ಬೆಳಗುವವನು, ಗುಣಸ್ವರೂಪದ ವಿಗ್ರಹವಾಗಿ ಬೆಳಗುವವನು, ದುಷ್ಟರ ನಿಶೇಷವಾದ ಸಂಹಾರ ಕರ್ಮದಲ್ಲಿ ಉದ್ಯತಂ ತೊಡಗಿದವ, ಹೃಷ್ಟ ಪುಷ್ಟ ಅತಿಶಿಷ್ಟ ಪ್ರಜಾ ಸಂಶಯ. ಅವನು ಪ್ರಜೆಗಳಿಗೆ ಆಶ್ರಯ. ಎಂಥ ಪ್ರಜೆಗಳಿಗೆ ಅಂದರೆ ಹೃಷ್ಟ ಸಂತುಷ್ಟರಾದ, ಪುಷ್ಟ ಮೈಯಿಂದ ಕೊಬ್ಬಿದಾದ ಜ್ಞಾನದಿಂದ ತುಂಬಿದ, ಹೃಷ್ಟರಾದ ಜ್ಞಾನದಿಂದ ಪುಷ್ಟರಾದ ಅತಿಶಿಷ್ಟರಾದ ಪ್ರಜೆಗಳಿಗೆ ಆಶ್ರಯನಾದವನು ಪರಮಾತ್ಮ. ಇಂತಹ ಪರಮಾತ್ಮನನ್ನು ಪ್ರೀಣಯಾಮ. ಕೊನೆಯದನ್ನು ನಾನು ಹೇಳಲ್ಲ, ಜೊತೆಗೆ ಸೇರಿಸಿ ಹೇಳೋಣ. ಪ್ರೀಣಯಾಮ ವಾಸು ಕೃಷ್ಣ ಸಂತುಷ್ಟ, ಕೃಷ್ಣ ಹರ್ಷ ಅನ್ನೋದರಿಂದ ಕೃಷ್ಣ ಆಗಿದೆ, ಸಂತುಷ್ಟರಾದ ತೃಪ್ತರಾದ ಅಂತ. ಸೃಷ್ಟಿ ಸಂಹಾರ ಲೀಲಾ ವಿಲಾಸ ತತಂ, ಪುಷ್ಟ ಶಾತ್ ಪುಣ್ಯ ಸತ್ ವಿಗ್ರಹೋಲ್ಲಾಸಿನಂ, ದುಷ್ಟ ನಿಶೇಷ ಸಂಹಾರ ಕರ್ಮೋದ್ಯತಂ, ಹೃಷ್ಟ ಪುಷ್ಟಾತಿಶಿಷ್ಟ ಪ್ರಜಾ ಸಂಶಯಂ. ಪ್ರೀಣಯಾಮೋ ವಾಸುದೇವಂ ದೇವತಾ ಸನ್ನತಾ ಲೌಕಿಕಾನಂದದಶ್ರೀಪದಂ, ಭಿನ್ನ ಕರ್ಮಾಶಯ ಪ್ರಾಣಿ ಸಂಪ್ರೇರಕಂ, ತನ್ನ ಕಿಂ ನೇತಿ ವಿತ್ವಸ್ಸು ಮೀಮಾಂಸಿತಂ. ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡ ಮಂಡಲಂ. ಪ್ರೀಣಯಾಮೋ ವಾಸುದೇವಂ ಉನ್ನತರಿಂದ ಪ್ರಾರ್ಥಿತನಾದಾಗ ಅಶೇಷವನ್ನು ಸಂಸಾಧಕಂ ಕೊಡುವವನು. ಅದಕ್ಕೆ ವಿಷಭರಿ ತೀರ್ಥರು ಉನ್ನತ ಅಂದರೆ ಉತ್ಕೃಷ್ಟರು, ಶ್ರೇಷ್ಠರು. ಅವರು ಪ್ರಾರ್ಥಿಸಿದಾಗ ಅವರಿಗೆ ಬೇಕಾದ್ದನ್ನು ಕೊಡುವವನು ಅಂತ. ಯಾರು ಶ್ರೇಷ್ಠರು ಅಂದರೆ ಧ್ರುವಾದಿಭಿ, ಧ್ರುವಾದಿ ಸಜ್ಜನರಿಂದ ಪ್ರಾರ್ಥಿಸಲ್ಪಟ್ಟಾಗ ಅವರಿಗೆ ಅಶೇಷ ಬೇಕಾದ್ದನ್ನೆಲ್ಲ ಸಂಸಾಧಕಂ ಸಿದ್ಧಿಸಿಕೊಡುವವ. ಸನ್ನತ ಅಲೌಕಿಕ ಆನಂದ ಶ್ರೀಪದಂ, ಸನ್ನತ ಅಂದರೆ ಚೆನ್ನಾಗಿ ನಮಸ್ಕರಿಸಿದವರಿಗೆ ಅಲೌಕಿಕ ಆನಂದ ಶ್ರೀಯನ್ನು, ಶ್ರೀಪದವನ್ನು ಕೊಡುವವನು. ಸನ್ನತ ಅಲೌಕಿಕ ಸನ್ನತರಿಗೆ ಸನ್
ಸನ್ನತರಾದವರಿಗೆ ಅಲೌಕಿಕ ಆನಂದ ಶ್ರೀಪ್ರದಂ ಚರಣಂ ಯಸ್ಯ ಸಹ ಶ್ರೀಪದಂತಿದೆ. ಪದಂ ಅಂದರೆ ಚರಣ. ಶ್ರೀಯನ್ನು ಕೊಡುವ ಮಧ್ಯಮ ಪದಲೋಪ ಆಗಿದೆ. ಕೊಡುವ ಪದ ಕಾರುಳ್ಳವನು ನಮಸ್ಕಾರ ಮಾಡಿದವರಿಗೆ ಆನಂದವನ್ನು ಅಲೌಕಿಕ ಆನಂದವನ್ನು ಕೊಡುವ ಚರಣಾರವಿಂದಗಳುಳ್ಳವನು ಭಿನ್ನ ಕರ್ಮಾಶಯ ಪ್ರಾಣಿ ಸಂಪ್ರೇರಕ. ಭಿನ್ನ ಅಂದರೆ ಅನೇಕ ವೈಚಿತ್ರ್ಯವುಳ್ಳ ಕರ್ಮ ಅಂದರೆ ಪುಣ್ಯಪಾಪಗಳು ಇವುಗಳ ಆಶಯ ಆಶ್ರಯರಾದ ಪ್ರಾಣಿ ನಾವು ಉಸಿರಾಡುವ ಚೇತನ ವರ್ಗ ನಾವು ನೀವೆಲ್ಲ ಒಬ್ಬೊಬ್ಬರ ಕರ್ಮ ಒಂದೊಂದು ರೀತಿ ಹೀಗೆ ಭಿನ್ನ ಕರ್ಮ ಆಶ್ರಯರು ನಾವು ವಿಚಿತ್ರ ವಿಚಿತ್ರವಾದ ಕರ್ಮಕ್ಕೆ ಆಶ್ರಯರಾದ ಪ್ರಾಣಿಗಳ ಸಂಪ್ರೇರಕಂ ಸರಿಯಾಗಿ ಪ್ರೇರಣೆ ಮಾಡುವ ಕೋಟಿ ಕೋಟಿ ಜನರದ್ದು ಕೋಟಿ ಕೋಟಿ ವಿಚಿತ್ರ ಕರ್ಮ ಆಯಾಯ ಕರ್ಮಕ್ಕೆ ಸರಿಯಾಗಿ ಅಲ್ಲಲ್ಲಿ ನಿಂತು ಫಲವನ್ನು ಕೊಡುವವ. ನಾನು ಮಾಡಿದ ಪುಣ್ಯಕ್ಕೆ ನಿಮಗೆ ಫಲ ಕೊಡೋದು, ನೀವು ಮಾಡಿದ ಪಾಪಕ್ಕೆ ನನಗೆ ಫಲ ಕೊಡೋದು, ಯಾಕೆ ಹೀಗೆ ಮಾಡಿದಂತೆ ಸಾರಿ ಅಂತ ನೋಡೋದು ಈ ಪಂಚಾಯಿತಿಯೇ ಇಲ್ಲ ದೇವರ ಅಲ್ಲಲ್ಲಿ ನಿಂತು ಅವರವರ ಪುಣ್ಯದ ಗಂಟನ್ನು ಅವರವರಿಗೆ ಉಣಿಸುವವ. ವಿದ್ವತ್ಸು ಅಂದರೆ ವಿದ್ವಾಂಸರಲ್ಲಿ ತನ್ನ ಕಿಂ ಅವನಿಲ್ವೇನೋ ಇದ್ದೇ ಇದ್ದಾನೆ ಅಸ್ತಿ ನೇತಿ ನ ಇಲ್ಲ ಅಂತಿಲ್ಲ ಹೀಗೆ ಮೀಮಾಂಸಿತ ವಿಚಾರಿಸಲ್ಪಟ್ಟವ. ಇದು ವಿಶ್ವತೀರ್ಥರು ವಿಶ್ವಪತಿ ತೀರ್ಥರು ಬರೆದ ಅರ್ಥ. ಅದನ್ನು ಕ್ವಶನ್ ಮಾರ್ಕ್ ಆಗಿ ತಗೊಂಡಿದ್ದಾರೆ. ತನ್ನ ಕಿಂ ಅವನಿಲ್ಲವೇನೋ ಇದ್ದೇ ಇದ್ದಾನೆ ತನ್ನ ಇತಿ ನ ಅವನಿಲ್ಲ ಅಂತಿಲ್ಲ ಹೀಗೆ ಮೀಮಾಂಸಿತ ಅಂತ. ನಮಗೆ ನೋಡುವಂತೆ ವಿದ್ವಾಂಸರಲ್ಲೂ ಸಭೆಯಲ್ಲಿ ದೇವರಿದ್ದಾನೋ ಇಲ್ವೋ ಅಂತ ಚರ್ಚೆಗೆ ಒಳಗಾದವನು ಪ್ರತಿಯೊಬ್ಬರ ಹೃದಯದಲ್ಲಿ ನಿಂತು ಅವರ ಪುಣ್ಯ ಪಾಪಗಳ ಗಂಟು ಬಿಚ್ಚಿ ಅವರಿಗೆ ಉಣಿಸುವವನಾದರೂ ವಿದ್ವತ್ ಗೋಷ್ಠಿಗಳಲ್ಲೂ ಕೂಡ ದೇವರಿದ್ದಾನೋ ಇಲ್ವೋ ಅಂತ ಚರ್ಚಿಸಲ್ಪಡುವ ವ್ಯಕ್ತಿತ್ವ ಅವನದು. ಪ್ರೀಣಯ ನೂತನು ಆಗ್ಬೋದು ನತನು ಆಗ್ಬೋದು ಎರಡಕ್ಕೆ ಬರ್ತಾ ಇದೆ. ನತ ಅಂದರೆ ನಮಸ್ಕರಿಸಲ್ಪಟ್ಟ, ಸ್ತುತಿಸಲ್ಪಟ್ಟ. ಅದು ಅವರನ್ನು ಮತ್ತೆ ಮತ್ತೆ ಪ್ರೀತಿಗೊಳಿಸ್ತೇವೆ ಅಂತ ಮಾಡಯ್ಯ ಮಾಡಯ್ಯ ಅಂತಲೇ ಹೇಳಲ್ವ ನಾವು. ಹಾಗೆ ಪ್ರಾರ್ಥನೆ ಮಾಡುವ ಶೈಲಿ ಅದು. ಉನ್ನತ ಪ್ರಾರ್ಥಿತಾಶೇಷ ಸಂಸಾಧಕ ಸನ್ನತಾಲೌಕಿಕಾನಂದದ ಶ್ರೀಪದಂ ಭಿನ್ನ ಕರ್ಮಾಶಯ ಪ್ರಾಣಿ ಸಂಪ್ರೇರಕಂ ತನ್ನ ಕಿಂ ನೇತಿ ವಿದ್ವತ್ಸು ಮೀಮಾಂಸಿತಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡ ಮಂಡಲಂ ಪ್ರೀಣಯಾಮೋ ವಾಸುದೇವಂ ವಿಪ್ರಮುಖೈ ಸದಾ ವೇದವಾದೋನ್ಮುಖೈ ಸುಪ್ರತಾಪೈಕ್ಷಿತೀಶ್ವರೈ ಕ್ಷಿತೀಶೇಶ್ವರೈಶ್ಚಾರ್ಚಿತಂ ಪ್ರತಾಪೈಕ್ಷಿತೀಶ್ವರೈಶ್ಚಾರ್ಚಿತಂ ಅಪ್ರತರ್ಕ್ಯೋರು ಸಂವಿದ್ಗುಣಂ ನಿರ್ಮಲಂ ಸಪ್ರಕಾಶಾಚರಾನಂದರೂಪಂ ಪರಂ ಪ್ರೀಣಯಾಮೋ ವಾಸುದೇವಂ ಪ್ರಮುಖೈ ಬ್ರಾಹ್ಮಣ ಶ್ರೇಷ್ಠರಿಂದ. ಅವರು ಎಂಥವರು ಅಂದರೆ ಹಾಗಿರ್ಬೇಕು ನಾವು ಅಂತ ಆಚಾರ್ಯ ಹೇಳ್ತಾ ಇದ್ದಾರೆ. ಸದಾ ವೇದವಾದ ಉನ್ಮುಖೈ ವೇದಾರ್ಥ ವಿಚಾರದಲ್ಲಿ ಉದ್ಯುಕ್ತರಾದ
ವಿಪ್ರಮುಖ್ಯೈಹಿ ಬ್ರಾಹ್ಮಣ ಶ್ರೇಷ್ಠರಿಂದ ಅರ್ಚಿತಂ ಅಂತ ಆ ಸಾಲಿನ ಕೊನೆಯಲ್ಲಿದೆ. ಬ್ರಾಹ್ಮಣರಿಂದ ಅರ್ಚಿತಂ, ಎಂಥ ಬ್ರಾಹ್ಮಣರು ಅಂದರೆ ಸದಾ ಸರ್ವಮೂಲ ಪಾಠವನ್ನು ಹೇಳುವ ಬ್ರಾಹ್ಮಣರಿಂದ ಅರ್ಚಿತಂ. ಸುಪ್ರತಾಪೈಹಿ ಶ್ರೇಷ್ಠವಾದ ಪ್ರತಾಪವುಳ್ಳ ಕ್ಷಿತೀಶ್ವರೈಹಿ ಕ್ಷತ್ರಿಯರಿಂದ ಅರ್ಚಿತಂ. ಬ್ರಾಹ್ಮಣರಿಂದರೂ ಅರ್ಚಿತ, ಕ್ಷತ್ರಿಯರಿಂದರೂ ಅರ್ಚಿತ. ಇವರು ವೇದ ವಿಚಾರ ಮಾಡುವವರು, ಅವರು ಪ್ರತಾಪ ತೋರಿಸುವವರು. ಹೀಗೆ ಪ್ರತಾಪಶಾಲಿಗಳಾದ ಕ್ಷತ್ರಿಯರಿಂದ, ವೇದವಾದ ವಿಚಾರರತರಾದ ಬ್ರಾಹ್ಮಣರಿಂದ ಅರ್ಚಿತ. ಅಪ್ರತರ್ಕ್ಯ ಉರು ಸಮ್ಮಿತ್ ಗುಣಂ. ಅಪ್ರತರ್ಕ್ಯ ಅಂದರೆ ಅದನ್ನು ಇಷ್ಟು ಅಂತ ನಾವು ಊಹ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅನೂಹ್ಯವಾದ ತರ್ಕ್ಯ ಅಂದರೆ ಅದನ್ನು ಇಷ್ಟು ಅಂತ ಒಂದು ತೀರ್ಮಾನ ಮಾಡೋದು. ತೀರ್ಮಾನ ಮಾಡಲಾಗದ ಉರು ಸಮ್ಮಿತ್ ಗುಣಂ. ಶ್ರೇಷ್ಠವಾದ ಸಮ್ಮಿತ್ ಅಂದರೆ ಜ್ಞಾನ, ಜ್ಞಾನ ಎಂಬ ಗುಣ. ದೇವರಿಗೆ ಎಷ್ಟು ಜ್ಞಾನ ಇದೆ? ತುಂಬ ಇದೆ ಅಂತ ಇಷ್ಟೇ ಹೇಳ್ಬೋದು ಹೊರತು ಎಷ್ಟಿದೆ ಅಂತ ನಾವು ಹೇಳಕ್ಕೆ ಸಾಧ್ಯ ಇಲ್ಲ. ಪ್ರಪಂಚದಲ್ಲೇ ಕೆಲವು ಅದ್ಭುತ ಜ್ಞಾನ ಸಂಪನ್ನ ವ್ಯಕ್ತಿಗಳನ್ನು ನಾವು ನೋಡ್ತೇವೆ, ಅವರ ಬಗ್ಗೆ ಹೇಳೋಕ್ಕೆ ಆಗಲ್ಲ ನಮಗೆ ಅಂತೇವೆ. ಹೀಗಿರುವಾಗ ದೇವರ ಬಗ್ಗೆ ಹಾಗೆ ಹೇಳ. ಹೀಗೆ ಅಪ್ರತರ್ಕ್ಯ ಉರು ಸಮ್ಮಿತ್ ಗುಣಂ ನಿರ್ಮಲಂ ಸಪ್ರಕಾಶ ಅಜಲ ಆನಂದ ರೂಪಂ. ಅವನು ಸಪ್ರಕಾಶ ಅಂದರೆ ಪ್ರಕಾಶದಿಂದ ಸಹಿತವಾದ, ಪ್ರಕಾಶ ಅಂದರೆ ಜ್ಞಾನ, ಜ್ಞಾನ ಸಹಿತವಾದ ಅಜರವಾದ ಆನಂದ. ಜರ ಅಂದರೆ ಮುಪ್ಪು, ಆನಂದಕ್ಕೆ ಮುಪ್ಪು ಅಂದರೆ ಆನಂದ ಹ್ರಾಸ ಆಗ್ತಾ ಇರುತ್ತೆ. ಅಜರ ಅಂದರೆ ಮುಪ್ಪಿಲ್ಲದ ಆನಂದ, ಹ್ರಾಸವಿಲ್ಲದ ಆನಂದ ರೂಪನಾದ ಪರಂ ಶ್ರೇಷ್ಠನಾದ ವಾಸುದೇವಂ ಪ್ರಿಣಯಾಮ. ವಿಪ್ರಮುಖೈ ಸದಾ ವೇದವಾದೋನ್ಮುಖೈ ಸುಪ್ರತಾಪೈಕ್ಷಿತೀಶ್ವರೈಶ್ಚ ಸುಪ್ರತಾಪೈಕ್ಷಿತೀಶೇಶ್ವರೈಶ್ಚಾರ್ಚಿತಂ ಅಪ್ರತರ್ಕ್ಯೋರು ಸಂಮಿತ್ ಗುಣಂ ನಿರ್ಮಲಂ ಸಪ್ರಕಾಶಾಚರಾನಂದ ರೂಪಂ ವರಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡ ಮಂಡಲ ಪ್ರೀಣಯಾಮೋ ವಾಸುದೇವಂ ಪಶ್ಯತಾಂ ದುಃಖ ಸಂತಾನ ನಿರ್ಮೂಲನಂ. ಸರಿ ಸರಿ. ಅತ್ಯಯೋ ಯಸ್ಯ ಕೇನಾಪಿ ನ ವಾಪಿಹಿ ಪ್ರತ್ಯಯೋ ಯದ್ಗುಣೇಷು ಉತ್ತಮಾನಾಂ ವರಃ ಸತ್ಯ ಸಂಕಲ್ಪ ಏಕೋ ವರೇಣ್ಯೋ ವಶಿ ಮತ್ಯ ನೂನೈ ಸದಾ ವೇದವಾದೋದಿತಃ ಪ್ರಿಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡ ಮಂಡಲ ಪ್ರಿಣಯಾಮೋ ವಾಸುದೇವಂ ಯಸ್ಯ ಕೇನಾಪಿ ನ ಕ್ವಾಪಿ ಅತ್ಯಯಃ ನ. ಯಸ್ಯ ಯಾರಿಗೆ, ಕೇನಾಪಿ ಯಾರಿಂದಲೂ, ನ ಕ್ವಾಪಿ ಎಲ್ಲೂ, ಅತ್ಯಯಃ ಮೀರಿರುವಿಕೆಯು ನ ಇಲ್ಲ. ಪರಮಾತ್ಮನನ್ನು ಎಲ್ಲೂ ಯಾವತ್ತೂ ಮೀರಿ ನಿಂತವರು ಇಲ್ಲ, ಅಂದರೆ ಅವನಿಗಿಂತ ಉತ್ಪನ್ನವಾದವರು ಇಲ್ಲ. ಯದ್ಗುಣೇಶು ಉತ್ತಮಾನಾಂ ಪರಃ ಪ್ರತ್ಯಯ. ಪರಮಾತ್ಮನ ಗುಣಗಳಲ್ಲಿ ಉತ್ತಮರಾದವರಿಗೆ
ಪರಹ ಶ್ರೇಷ್ಠವಾದ ಪ್ರತ್ಯಯ ವಿಶ್ವಾಸ. ಪರಮಾತ್ಮನ ಗುಣಗಳ ಬಗ್ಗೆ ಉತ್ತಮರಿಗೆ ಶ್ರೇಷ್ಠವಾದ ವಿಶ್ವಾಸ ಇದೆ. ಪರಮಾತ್ಮ ಕರುಣಾಮೂರ್ತಿ, ಕೆಲವೊಮ್ಮೆ ನಿಮ್ಗೆ ಡೌಟ್ ಬರುತ್ತೆ, ಇಷ್ಟು ಸ್ತೋತ್ರ ಮಾಡಿದ್ದೇವೆ ಇಂಥ ಕಷ್ಟ ಕೊಟ್ಟನಲ್ಲ ಅಂತ. ಆದರೆ ಉತ್ತಮರಿಗೆ ಪರಮಾತ್ಮನ ಗುಣಗಳಲ್ಲಿ ಶ್ರೇಷ್ಠವಾದ ವಿಶ್ವಾಸ ಇದೆ, ಅವರು ಯಾವತ್ತೂ ಅದನ್ನು ಅಪನಂಬಿಕೆಗೆ ಒಳಪಡಿಸೋದೇ ಇಲ್ಲ. ಸತ್ಯ ಸಂಕಲ್ಪ ಏಕ, ಅವನು ಏಕ ಅದ್ವಿತೀಯ. ಸತ್ಯ ಸಂಕಲ್ಪ, ನಾವು ಮಾಡಿದ ಸಂಕಲ್ಪ ಕೆಲವೊಮ್ಮೆ ಭ್ರಷ್ಟವಾಗಬಹುದು, ಅವನು ಮಾಡಿದ ಸಂಕಲ್ಪ ಯಾವತ್ತೂ ಈಡೇರದೆ ಇರೋದಿಲ್ಲ. ವರೇಣ್ಯ ಶ್ರೇಷ್ಠನಾದವನು, ವಶೀ ಅಂದರೆ ಎಲ್ಲವನ್ನೂ ತನ್ನ ವಶದಲ್ಲಿ ಇಟ್ಟುಕೊಳ್ಳುವನು. ಮತ್ತಿ ಅನೂನೈ ಸದಾ ವೇದವಾದ ಉದಿತ. ಮತಿ ಅಂದರೆ ಜ್ಞಾನ, ಅನೂನೈ ನೂನ ಅಂದರೆ ಕಡಿಮೆ, ಅನೂನ ಮತಿ ಅಂದರೆ ಒಳ್ಳೆ ಜ್ಞಾನ ಇರುವವರು, ನೂನ ಅಂದರೆ ಕಡಿಮೆ, ಅನೂನ ಅಂದರೆ ಹೆಚ್ಚು. ಒಳ್ಳೆ ಜ್ಞಾನ ಇರುವವರಿಂದ ವೇದವಾದದಿಂದ ಉದಿತ ಅಂದರೆ ಪ್ರಶಂಸೆ ಮಾಡಲ್ಪಟ್ಟವನು, ಜ್ಞಾನಿಗಳಿಂದ ವೇದವಾಕ್ಯಗಳಿಂದ ಸ್ತುತಿಸಲ್ಪಟ್ಟವನು ಅಂತ. ಇಂತಹ ವಾಸುದೇವಂ ಕ್ರೀಣಯಾಮ. ಏಕಃ ಅದ್ವಿತೀಯಃ, ಏಕಃ ಅಂದರೆ ಅದ್ವಿತೀಯನಾದವನು, ದ್ವಿತೀಯ ಅಂದರೆ ಅವನಿಗೆ ಇನ್ನೊಬ್ಬ, ಅದ್ವಿತೀಯ ಅಂದರೆ ಅವನಿಗೆ ಇನ್ನೊಬ್ಬನಿಲ್ಲ, ಸಮನಿಲ್ಲ, ಅವನನ್ನು ಮೀರಿದವರು ಇಲ್ಲ ಅಂತ ಆರಂಭದಲ್ಲಿ ಹೇಳಿದರು, ಅವನಿಗೆ ಸಮರಿಲ್ಲ. ಏಕಃ ಅನ್ನೋ ಶಬ್ದ ವರೇಣ್ಯಂ ಸ್ತುತ್ಯಂ ಅಂತ, ತಸ್ಸವಿತರು ವರೇಣ್ಯಂ ಶ್ರೇಷ್ಠವಾದ ಸ್ತುತ್ಯ. ಹಾಗೆಲ್ಲ ಶಾಸ್ತ್ರವು ಅವನಿಗೆ ಪ್ರಮಾಣ ಅಂತ, ಸರಿ ಶಾಸ್ತ್ರವನ್ನಿತ್ತ ಸೂತ್ರದ ಅರ್ಥ. ಇಲ್ಲಿ ಮತ್ಯನೂನೈ ಅಂದರೆ ಜ್ಞಾನಪೂರ್ಣರಿಂದ, ಅನೂನ ಮತಿ ಉಳ್ಳವರಿಂದ ಅಂದರೆ ಜ್ಞಾನಿಗಳಿಂದ ಅಂತ ಅರ್ಥ. ಜ್ಞಾನಿಗಳಿಂದ ವೇದವಾದದಿಂದ ಉದಿತನಾದವನು, ಜ್ಞಾನಿಗಳಿಂದ ವೇದದ ಮೂಲಕ ಸ್ತುತಿಸಲ್ಪಡುವವನು. ಅತ್ಯಯೋ ಯಸ್ಯ ನ ಯಸ್ಯ ಕೇನಾಪಿ ಯಸ್ಯ ಕೇನಾಪಿ ಸಾರಿ ಅತ್ಯಯೋ ಯಸ್ಯ ಕೇನಾಪಿ ನ ವಾಪಿಹಿ ಪ್ರತ್ಯಯೋ ಯದ್ಗುಣೇಷು ಉತ್ತಮಾನಾಂಬರಃ ಸತ್ಯ ಸಂಕಲ್ಪ ಏಕೋ ವರೇಣ್ಯೋ ವಶೀ ಮತ್ಯನೂನೈ ಸದಾ ವೇದವಾದೋದಿತಃ ಕ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡ ಮಂಡಲ ಕ್ರೀಣಯಾಮೋ ವಾಸುದೇವಂ ಪಶ್ಯತಾಂ ದುಃಖ ಸಂತಾಪ ನಿರ್ಮೂಲನಂ ದೃಶ್ಯತಾಂ ದೃಶ್ಯತಾಮಿತ್ಯಜೇಷಾರ್ಥಿತಂ ನಶ್ಯತಾಂ ದೂರಗಂ ಸರ್ವದಾಪ್ಯಾತ್ಮಗಂ ವಶ್ಯತಾಂ ಸ್ವೇಚ್ಛಯಾ ಸಜ್ಜನೇ ಸ್ವಾಗತಂ ಪ್ರೀಣಯಾಮೋ ವಾಸುದೇವಂ ಪಶ್ಯತಾಂ ಅವನನ್ನು ನೋಡುವವರಿಗೆ, ಪಶ್ಯತಿ ಅಂದರೆ ನೋಡ್ತಾನೆ ಅಂತ, ಪಶ್ಯತಾಂ ನೋಡುವವರಿಗೆ ನೋಡುವ ಭಕ್ತರಿಗೆ ಏನು ಮಾಡ್ತಾನೆ ಅಂದರೆ ದುಃಖ ಸಂತಾನ ನಿರ್ಮೂಲನೆ ಮಾಡ್ತಾನೆ, ದುಃಖದ ಸಮೂಹವನ್ನೆಲ್ಲ ನಿರ್ಮೂಲ ಮಾಡಿ ಹಾಕ್ತಾನೆ. ಅಜೇಷಾರ್ಚಿತಂ ಅಜ ಈಶ ಅರ್ಚಿತ, ಬ್ರಹ್ಮ ಮತ್ತು ರುದ್ರದಿಂದ ಅರ್ಚಿತ. ಏನಂತ ಅರ್ಚಿತ ಅಂದರೆ ದೃಶ್ಯತಾಂ ದೃಶ್ಯತಾಂ ಇತಿ, ಭಗವಂತ ನಮಗೆ ಮೈದೋರು ಮೈದೋರು ಅಂತ ಅಜ ಈಶರಿಂದ ಅರ್ಚಿತನಾದವನು,
ಬ್ರಹ್ಮಾದಿ ದೇವತೆಗಳು ಕೂಡ ಪರಮಾತ್ಮನ ಹೊಸ ಹೊಸ ರೂಪಗಳನ್ನು ಕಾಣೋದಕ್ಕೋಸ್ಕರ ಅವನ ಆರಾಧನೆಯನ್ನು ಮಾಡ್ತಾ ಇರ್ತಾರೆ. ನಶ್ಯತಾಂ ದೂರಗಂ, ಯಾರು ನಾಶೋನ್ಮುಖರಾಗಿದ್ದಾರೋ ಅಂದರೆ ತಮಸ್ಸು ಮುಂತಾದ ಕ್ಷೀಣ ಲೋಕಗಳಿಗೆ ಹೋಗುವವರಿಗೆ ದೂರಗಂ, ಹತ್ತಿರ ಸುಳಿಯೋದೇ ಇಲ್ಲ. ಸರ್ವದಾಪಿ ಆತ್ಮಗ, ಬೈದವರಿಗೂ ಕೂಡ ಬೈತಾ ಇದ್ದಾನೆ ಅಂತ ಹೃದಯ ಬಿಟ್ಟು ಓಡಿ ಹೋಗೋ ನನ್ನ, ಬೈದವರಿಗೂ ಒಳಗಡೆ ನಿಂತ್ಕೊಂಡು ಪಂಪ್ ಮಾಡ್ತಾ ಹಾಕೋತಿರ್ತಾನ, ಬೈದ್ರೆ ಬೈಕೋತಾನೆ ಅಂತ ತನ್ನ ಕೆಲಸ ಮಾಡ್ತಾ ಗೊತ್ತಿರ್ತಾನೆ. ಸರ್ವದಾಪಿ ಆತ್ಮಗಂ ವಶ್ಯತಾಂ ಸ್ವೇಚ್ಛೆಯ ಸಜ್ಜನೇಶು ಆಗತ, ಸಜ್ಜನೇಶು ವಶ್ಯತಾಂ ಆಗತ, ಸಜ್ಜನರಲ್ಲಿ ಅಧೀನತೆಯನ್ನು ಹೊಂದಿದವನು ಅಂದರೆ ಸಜ್ಜನರ ಅಧೀನನಾದವನು, ಅಹಂ ಭಕ್ತ ಪರಾಧೀನ ಅಂತ ಹೇಳಿದ್ರು. ಸ್ವೇಚ್ಛೆಯ ಸಜ್ಜನರ ಅಧೀನರಾದವನು ಅಂದರೆ ಅವನಿಗೇನು ಅನಿವಾರ್ಯವಾದ್ದಲ್ಲ, ಆದರೆ ನಾನು ಭಕ್ತರಿಗೆ ಪ್ರಿಯನಾಗಿರ್ತೇನೆ ಅಂತ ಅವನದೇ ಇಚ್ಛೆ. ತನ್ನ ಇಚ್ಛೆಯಿಂದ ಸಜ್ಜನರಲ್ಲಿ ಅಧೀನತೆಯನ್ನು ಹೊಂದಿದವನು, ಸ್ವೇಚ್ಛೆಯಿಂದ ಸಜ್ಜನರಿಗೆ ಅಧೀನನಾಗಿ ಇರುವವನು, ಅವರು ಹೇಳಿದ ಮಾತನ್ನು ನಡೆಸಿಕೊಡುವವನು, ಇಂತಹ ವಾಸುದೇವಂ ಪ್ರೀಣಯಾಮ. ನನ್ನ ಮನೆ ಕೇಳ್ಕೋಬೇಕು ನಾನು, ಸಜ್ಜನರು ಯಾರು ಅಂತ ನಮ್ಮನ್ನು ನಾವು ಕೇಳ್ಕೋಬೇಕು ಅಂದರೆ. ಹೌದು, ಯಾರು ಅಂತ ಕೇಳ್ತಿದ್ದೀರಾ, ನಾನೇನು ಹೇಳಿ ಸಜ್ಜನರು ಯಾರು ಅಂತ? ಯಾರ ಅಧೀನದಲ್ಲಿ ಪರಮಾತ್ಮ ಇರ್ತಾನೋ ಅವರು ಸಜ್ಜನರು. ಅಂಬರೀಷನಿಗೆ ಹೇಳಿದನು ದುರ್ವಾಸನ ಪ್ರಸಂಗದಲ್ಲಿ, ಅಹಂ ಭಕ್ತ ಪರಾಧೀನ ಅಂತ. ಅಂಬರೀಷನಂತವರು ಸಜ್ಜನರು. ಅಲ್ಲ ಅಂತ ನಾವು ಹೇಗೆ ಹೇಳೋಣ, ನಮ್ಗೆ ಗೊತ್ತು ನಾವು ಎಷ್ಟು ಸಜ್ಜನರು, ಅರ್ಧ ಸಜ್ಜನರು, ಪೂರ್ಣ ಸಜ್ಜನರು, ಇನ್ನೂ ಸಜ್ಜನರು ಆಗೋವರು, ಅದೆಲ್ಲ ನಮ್ಮ ನಮ್ಮ ಕನ್ವಿನ್ಸಿಗೆ ಬಿಟ್ಟವರು. ಒಬ್ಬರ ಯೋಗ್ಯತೆಯಲ್ಲಿ ಇನ್ನೊಬ್ಬರು ಅಡಿಯೋಕ್ಕೆ ಸಾಧ್ಯ ಇಲ್ಲ. ಪಶ್ಯತಾಂ ದುಃಖ ಸಂತಾನ ನಿರ್ಮೂಲನಂ, ದೃಶ್ಯತಾಂ ದೃಶ್ಯತಾಂ ನಿತ್ಯಜೇಷಾತೀತಂ, ನಶ್ಯತಾಂ ದೂರಗಂ ಸರ್ವದಾಪ್ಯಾತ್ಮಗಂ. ಅಲ್ಲಿ ನಶ್ಯತಾಂ ದೂರಗಂ ಕಮ ಸರ್ವದಾಪಿ ಆತ್ಮಗಂ, ಯಾವತ್ತೂ ಹೃದಯದ ಒಳಗಡೆ ಇರುವವನು. ವಶ್ಯತಾಂ ಸ್ವೇಚ್ಛಯಾ ಸಜ್ಜನೇ ಸ್ವಾಗತಂ, ನಾಲ್ಕು ಕಾಲ ಆಯಿತು ಏನು ಸರ್ ಅಂತ ಹೇಳಿ, ನಾಲ್ಕುವರೆಗೆ ಮತ್ತೆ ಶುರು ಮಾಡಿ, ಆಮೇಲೆ ಐದು ಐದು ಕಾಲ ಆಯ್ತು. ಅಲ್ಲ ನನಗೇನಿಲ್ಲ, ನಾಲ್ಕು ಹಾಗಾ ರೆಡಿ ಮಾಡಿರ್ತಾನೆ. ಅಗ್ರ್ಯಾಕೃತಿ ಅದು ಶಬ್ದ, ವಿಗ್ರಹೋ ಯಸ್ಯ ಸರ್ವೇ ಗುಣಾಯೇವ ಹಿ, ಉಗ್ರಾದ್ಯೋಪಿ ಯಸ್ಯಾತ್ಮಜಾಗ್ರ್ಯಾತ್ಮಜಃ ಸದ್ಗೃಹೀತ ಸದಾಯ ಪರಂ ದೈವತಂ. ಯಹ
ಅಕ್ರಜಂ ಸಸರ್ಜ. ಯಹ ಯಾವ ಪರಮಾತ್ಮನು ಅಗ್ರಜಂ ದೊಡ್ಡ ಮಗನನ್ನಾಗಿ, ಯಾರು? ಬ್ರಹ್ಮದೇವರು. ಬ್ರಹ್ಮದೇವರನ್ನು ಸಸರ್ಜ ಸೃಷ್ಟಿ ಮಾಡಿದ. ಅವರು ಎಂಥವರು ಅಂದರೆ ಅಗ್ರ್ಯಾಕೃತಿ. ಅಗ್ರ್ಯ ಅಂದರೆ ದೊಡ್ಡದಾದ ಆಕೃತಿ, ಆಕಾರವುಳ್ಳವರು. ಅಂದರೆ ಬ್ರಹ್ಮದೇವರ ಶರೀರ ಯಾವುದು? ಅಲ್ಲ, ತತ್ವಗಳಲ್ಲಿ ಮಹತ್ತತ್ವ. ಮಹತ್ ಅನ್ನೋದನ್ನು ಅಗ್ರ್ಯ ಅನ್ನೋ ಪದದಿಂದ ಹೇಳಿ, ಮಹತ್ತತ್ವವೇ ಆಕಾರವಾಗಿ ಉಳ್ಳ ಅಗ್ರಜಂ ಬ್ರಹ್ಮದೇವನನ್ನು ಯಹ ಯಾವ ಪರಮಾತ್ಮನು ಸಸರ್ಜ ಸೃಷ್ಟಿಸಿದನೋ. ಅಗ್ರ್ಯಾಕೃತಿ ಅಂದರೆ ಆ ಶಬ್ದಕ್ಕೆ ಕಾರಣವಾದ ದೊಡ್ಡ ಆಕಾರವುಳ್ಳ ಭೂತ ಅಂತ ಅನ್ಕೋಬಾರ್ದು. ಆ ದೊಡ್ಡ ಅನ್ನೋ ಶಬ್ದ, ಮಹತ್ ಅನ್ನೋ ಶಬ್ದವನ್ನು ಜ್ಞಾಪಿಸಿಕೊಡುತ್ತೆ. ಮಹತ್ತತ್ವ ಆಕಾರವುಳ್ಳ ಶರೀರವಾಗಿ ಉಳ್ಳ ಅಗ್ರಜಂ ಬ್ರಹ್ಮನನ್ನು ಯಹ ಯಾವ ಪರಮಾತ್ಮನು ಸಸರ್ಜ ಸೃಷ್ಟಿಸಿದನು. ಯಸ್ಯ ಯಾವ ಪರಮಾತ್ಮನಿಗೆ ಸರ್ವೇ ಗುಣ ಏವ ಎಲ್ಲ ಸದ್ಗುಣಗಳೇ ವಿಗ್ರಹ ದೇಹವು. ಯಾವ ಪರಮಾತ್ಮನಿಗೆ ಪ್ರಾಕೃತ ದೇಹ ಇಲ್ಲ, ಎಲ್ಲ ಗುಣಗಳೇ ಅವನ ದೇಹವು. ಉಗ್ರಹ ಆದ್ಯೋಪಿ ಯಸ್ಯ ಆತ್ಮಜ ಅಗ್ರ್ಯಾತ್ಮಜ. ಉಗ್ರಹ ಆದ್ಯ ಯಾರು? ರುದ್ರದೇವರು. ಆದ್ಯ ಉಗ್ರಹ ಮೊದಲನೆಯದಾಗಿ ಹುಟ್ಟಿದ ರುದ್ರದೇವ. ಯಸ್ಯ ಯಾವ ಪರಮಾತ್ಮನಿಗೆ ಆತ್ಮಜನ ಅಗ್ರ್ಯಾತ್ಮಜ. ಅಲ್ಲ, ರುದ್ರದೇವರು ತಾತ ಅನ್ನೋದ? ರುದ್ರದೇವರು ಯಾವ ಪರಮಾತ್ಮನಿಗೆ ಮೊಮ್ಮಗ? ಆ ಶಬ್ದ ಹೇಳ್ತೇವೆ ಅಗ್ರ್ಯಾತ್ಮಜಾತ್ಮಜ. ಅಗ್ರ್ಯಾತ್ಮಜ ಅಂದರೆ ಹಿರೇಮಗ, ಪರಮಾತ್ಮನ ಹಿರೇಮಗ ಬ್ರಹ್ಮದೇವರ, ಅವನ ಆತ್ಮಜ ಉಗ್ರಹ. ಯಾರ ಮಗ ಬ್ರಹ್ಮದೇವನೋ, ಯಾರ ಮಗ ಯಾರ ಮೊಮ್ಮಗ ರುದ್ರದೇವನೋ, ಸದ್ಗೃಹೀತ ಸದಾ ಯಃ ಪರಂ ದೈವತಂ. ಪರಂ ದೈವತಂ ಶ್ರೇಷ್ಠವಾದ ದೇವತೆ. ಎಂಥವನವನು? ಸದ್ಗೃಹೀತ. ಸತ್ ಅಂದರೆ ಸಜ್ಜನರಿಂದ, ಗೃಹೀತ ಯಹ ಸಜ್ಜನರಿಂದ ಯಾರು ಗ್ರಹಿಸಲ್ಪಟ್ಟವನು ತಿಳಿಯಲ್ಪಟ್ಟವನು. ಯಹ ಪರಂ ದೈವತಂ ಯಾರು ಸರ್ವೋತ್ತಮ ದೇವನೋ. ವಾಸುದೇವಂ ಪ್ರಿನಯಾಮ. ಯಾರು ಮಹತ್ತತ್ವ ಶರೀರವಾಗಿ ಉಳ್ಳ ಬ್ರಹ್ಮನನ್ನು ಸೃಷ್ಟಿ ಮಾಡಿದನೋ, ಯಾರಿಗೆ ಸದ್ಗುಣಗಳೇ ದೇಹವೋ, ಯಾರ ದೊಡ್ಡ ಮಗನ ಮಗ ರುದ್ರನೋ, ಯಾರು ಸಜ್ಜನರಿಂದ ತಿಳಿಯಲ್ಪಡುವವನೋ, ಯಾರು ಶ್ರೇಷ್ಠ ದೇವತೆಯೋ ಅಂತಹ ವಾಸುದೇವಂ ಶ್ರೀಯಾಮ. ಅಗ್ರಜಂ ಯಸ್ ಸಸರ್ ಇಲ್ಲಿ ಆ ಶಬ್ದ ಗಮನಿಟ್ಟು ನೋಡಬೇಕು. ಯಹ ಸಸರ್ಜ ಅಗ್ರ್ಯಾಕೃತಿ ಬರಬೇಕು. ಅಗ್ರ್ಯ ಮಹತ್ತಾದ ಆಕೃತಿ ಶರೀರವುಳ್ಳ, ಮಹತ್ತತ್ವವೇ ಶರೀರವಾಗಿ ಉಳ್ಳ ಅಂತ ಅರ್ಥ. ಅಗ್ರಜಂ ಯಸ್ ಸಸರ್ಜಾಗ್ರ್ಯಮಗ್ರ್ಯಾಕೃತಿ. ಯಸ್ ಸಸರ್ಜಾಜಮಗ್ರ್ಯಾಕೃತಿ ವಿಗ್ರಹೋ ಯಸ್ಯ ಸರ್ವೇ ಗುಣಾ ಏವ ಹಿ. ಉಗ್ರಹಾದ್ಯೋಪಿ ಯಸ್ಯಾತ್ಮಜಾಗ್ರ್ಯಾತ್ಮಜ. ಸದ್ಗೃಹೀತ ಸದಾ ಯಃ ಪರಂ ದೈವತಂ. ಇಲ್ಲಿ ಇನ್ನೊಂದು ಅಂಶ ನಾನು ನಿಮ್ಮ ಗಮನಕ್ಕೆ ತರಬೇಕಾ,
ಅಗ್ರಜಂ ಯಹ ಸಸರ್ಜ ಆಮೇಲೆ ಅಜಂ 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 ಅಗ್ರಿಯ ಅಜಂ ಅಂದರೆ ಬ್ರಹ್ಮ ಅಚ್ಯುತೋ ಯೋ ಗುಣೈರ್ನಿತ್ಯಮೇವಾಖಿಲೈ ಪ್ರಚ್ಯುತೋ ಶೇಷದೋಷೈಃ ಸದಾ ಪೂರ್ತಿತಃ ಉಚ್ಯತೆ ಸರ್ವವೇದೋರುವಾದೈರಜಃ ಸ್ವರ್ಚ್ಯತೆ ಬ್ರಹ್ಮ ರುದ್ರೇಂದ್ರ ಪೂರ್ವೈ ಸದಾ ಪ್ರೀಣಯಾಮೋ ಅಖಿಲೈಹಿ ಗುಣೈಹಿ ಅಚ್ಯುತ ಯಹ ಯಾವ ವಾಸುದೇವನು ನಿತ್ಯಮೇವ ಸದಾಕಾಲವು ಅಖಿಲೈಹಿ ಗುಣೈಹಿ ಸಮಸ್ತ ಗುಣಗಳಿಂದ ತೃತೀಯ ವಿಭಕ್ತಿ ಅಚ್ಯುತ ಚ್ಯುತನಾಗುವುದಿಲ್ಲವೋ ಯಾವತ್ತೂ ಚ್ಯುತಿ ಇಲ್ಲದ ಗುಣಗಳಿರುವವನು ಅಂತ ಅರ್ಥ. ಚ್ಯುತಿ ಅಂದರೆ ಅವನ ಗುಣಕ್ಕೆ ಯಾವತ್ತೂ ನಾಶ ಇಲ್ಲ, ನಾಶ ಇಲ್ಲದ ಗುಣಗಳಿರುವವ. ಅಶೇಷ ದೋಷೈಹಿ ಸದಾ ಪ್ರಚ್ಯುತ ಅಶೇಷ ದೋಷೈಹಿ ಸಮಸ್ತ ದೋಷಗಳಿಂದಲೂ ಸದಾ ಯಾವಾಗಲೂ ಪ್ರಚ್ಯುತ ಅಂದರೆ ಚ್ಯುತನಾದವನು. ಅದು ಅಚ್ಯುತ, ಇದು ಪ್ರಚ್ಯುತ. ಗುಣ ಅಚ್ಯುತ, ದೋಷ ಪ್ರಚ್ಯುತ. ಗುಣಕ್ಕೆ ಚ್ಯುತಿ ಇಲ್ಲ, ದೋಷಕ್ಕೆ ಸರ್ವದಾ ಚ್ಯುತಿ ಇದೆ. ಯಾಕೆಂದರೆ ಪೂರ್ತಿತ ಅವನು ಪೂರ್ಣ, ಅವನು ಗುಣ ಪೂರ್ಣ ಆದಮೇಲೆ ದೋಷಕ್ಕೆ ಜಾಗವೇ ಇಲ್ಲ ಅಲ್ಲಿ. ಹೀಗಾಗಿ ದೋಷಗಳಿಂದ ವರ್ಜಿತ. ಸರ್ವ ವೇದೋರುವಾದೈಹಿ ಉಚ್ಯತೆ ಪರಮಾತ್ಮ ಸಕಲ ವೇದದ ಉರುವಾದೈಹಿ ಶ್ರೇಷ್ಠ ಮಾತುಗಳಿಂದ ಉಚ್ಯತೆ. ಅವನನ್ನು ಸ್ತೋತ್ರ ಮಾಡೋದು ಬರೇ ಪೌರುಷೇಯ ಸಾಹಿತ್ಯಗಳಲ್ಲಿ ಅಷ್ಟೇ ಅಲ್ಲ, ಅಪೌರುಷೇಯ ವೇದದ ಶ್ರೇಷ್ಠ ಮಾತುಗಳಿಂದ ಯಾರು ಪ್ರತಿಪಾದ್ಯನಾಗುವನೋ. ಅಜಃ ಯಾರು ಉತ್ಪತ್ತಿ ಇಲ್ಲದವನೋ ಸ್ವರ್ಚ್ಯತೆ ಬ್ರಹ್ಮ ರುದ್ರೇಂದ್ರ ಪೂರ್ವೈಹಿ ಸದಾ. ಬ್ರಹ್ಮ ರುದ್ರ ಇಂದ್ರ ಪೂರ್ವೈಹಿ ಈ ಮೊದಲಾದ ದೇವತೆಗಳಿಂದ ಸದಾ ಯಾವಾಗಲೂ ಸು ಅರ್ಚ್ಯತೆ ಭಕ್ತಿಪೂರ್ವಕವಾಗಿ ಅರ್ಚಿಸಲ್ಪಡುವವನು. ಇಲ್ಲಿ ಶಬ್ದಗಳನ್ನು ಗಮನಿಸಬೇಕು. ಅಚ್ಯುತ ಪ್ರಚ್ಯುತ ಉಚ್ಯತೆ ಸ್ವರ್ಚ್ಯತೆ. ಅವನು ಗುಣಗಳಿಂದ ಅಚ್ಯುತ, ದೋಷಗಳಿಂದ ಪ್ರಚ್ಯುತ, ವೇದದ ಮಾತುಗಳಿಂದ ಉಚ್ಯತೆ, ಸಜ್ಜನರಿಂದ ಅರ್ಚ್ಯತೆ. ಸೆಕೆಂಡ್, ಹಾ, ದೋಷೈಹಿ ಪ್ರಚ್ಯುತ. ಅಶೇಷ ದೋಷೈಹಿ ಪ್ರಚ್ಯುತ. ಶೇಷಾಂಬರ್ ಅಶೇಷಾಂಬರ್ ಆಸೇಸ್ಕೊಳ್ಳಿ. ಏನು ಡೌಟ್ ಏನು ಇತ್ತು? ಅಲ್ಲ, ಅಶೇಷ ದೋಷೈಹಿ ಪ್ರಚ್ಯುತ ಎಲ್ಲ ದೋಷಗಳಿಂದ ಪ್ರಚ್ಯುತನಾದವನು, ಹಾ ದೂರನಾದವನು, ಎಲ್ಲ ದೋಷಗಳನ್ನು ಕಳೆದುಕೊಂಡವನು ಅಂತ ಅರ್ಥ. ಪ್ರಚ್ಯುತ ಮೀನ್ಸ್ ಎಕ್ಸಂಪ್ಟೆಡ್, ದೋಷಗಳಿಂದ ಬಿಡಲ್ಪಟ್ಟವನು ಅಂತ. ಪ್ರಕೃಷ್ಟೇನ ಚ್ಯುತ ನಿಶೇಷವಾಗಿ ಚ್ಯುತ. ಅಚ್ಯುತ ಅಂದರೆ ಅಚ್ಯುತ ಅಂದರೆ ಕಳೆದುಕೊಂಡವನನ್ನು ಅರ್ಥ ಬರಲ್ಲ, ಕಳೆದುಕೊಳ್ಳದೇ ಇದ್ದವನನ್ನು ಅರ್ಥ ಬರುತ್ತೆ ಅಚ್ಯುತ ಅಂದರೆ. ಅದರಿಂದ ದೋಷವನ್ನು ಕಳೆದುಕೊಳ್ಳದೇ ಇದ್ದವನನ್ನು ಅರ್ಥ ಮಾಡಬಾರ್ದು. ಗುಣಗಳನ್ನು ಕಳೆದುಕೊಳ್ಳದೇ ಇದ್ದವನು, ದೋಷವನ್ನು ಕಳೆದುಕೊಂಡವನು,
ಅಚ್ಯುತ ಪ್ರಚ್ಯುತ ಉಚ್ಯತೆ ಸ್ವರ್ಚ್ಯತೆ. ಅಚ್ಯುತೋ ಯೋ ಗುಣೈರ್ನಿತ್ಯಮೇವಾಖಿಲೈ ಪ್ರಚ್ಯುತೋ ಶೇಷದೋಷೈಃ ಸದಾ ಪೂರ್ತಿತಃ ಉಚ್ಯತೆ ಸರ್ವವೇದೋರ್ವಾದೈರಜಃ ಸ್ವರ್ಚ್ಯತೆ ಬ್ರಹ್ಮರುದ್ರೇಂದ್ರ ಪೂರ್ವೈಃ ಸದಾ. ವಾರ್ಯತೆ ಶೇಷ ದುಃಖಂ ನಿಜಧ್ಯಾಯಿನಾಂ ವಾರ್ಯತೆ ಸರ್ವಮನ್ಯೈರ್ನ ಯತ್ ವಾರ್ಯತೆ ಕಾರ್ಯತೆ ಚಾಖಿಲಂ ಸರ್ವಭೂತೈಃ ಸದಾ. ಸ್ಪಷ್ಟ ಇದೆ ಅರ್ಥ. ಏನ ಅಜಾದಿಕಂ ವಿಶ್ವಂ ಧಾರ್ಯತೆ, ಯಾರಿಂದ ಬ್ರಹ್ಮನೇ ಮೊದಲಾದ ಈ ಜಗತ್ತು ಧರಿಸಲ್ಪಡುತ್ತದೋ. ಏನ ಅಜಾದಿಕಂ ವಿಶ್ವಂ ಸದಾ ಧಾರ್ಯತೆ, ನಿಜಧ್ಯಾಯಿನಾಂ, ನಿಜ ಅಂದರೆ ತನ್ನನ್ನು, ಧ್ಯಾಯಿನಾಂ ಧ್ಯಾನಿಸುವವರ ಭಕ್ತರ, ಅಶೇಷ ದುಃಖಂ ಸಕಲ ದುಃಖವೂ ವಾರ್ಯತೆ ಪರಿಹರಿಸಲ್ಪಡುತ್ತದೋ. ಅನ್ಯೈಹಿ, ಸೆಕೆಂಡ್ ಉತ್ತರಾರ್ಥ, ಅನ್ಯೈಹಿ ಬೇರೆಯವರಿಂದ ಮಿಕ್ಕವರಿಂದ, ಯತ್ ಯಾವ ಕೆಲಸವು ನ ಪಾರ್ಯತೆ ಸಾಧ್ಯ ಆಗಲ್ಲವೋ. ದೇವರನ್ನು ಬಿಟ್ಟು ಉಳಿದವರಿಂದ ಯಾವ ಕೆಲಸವು ಸಾಧ್ಯ ಆಗಲ್ಲವೋ, ತತ್ ಸರ್ವಂ ಅವೆಲ್ಲವನ್ನು ಇವೆಲ್ಲವೂ ಪಾರ್ಯತೆ ಅವನಿಗೆ ಸಾಧ್ಯ ಆಗುತ್ತೆ. ಉಳಿದವರಿಗೆ ಯಾವುದು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಉಸ್ಸಪ್ಪ ಅಂತ ಕೈ ತೊಳೆದು ಬಿಟ್ಟಿದ್ದಾರೋ ಅದನ್ನೆಲ್ಲ ಮಾಡಿ ತೋರಿಸ್ತಾನೆ. ದೇವತೆಗಳು ದೈತ್ಯರು ಎಲ್ಲ ಸೇರಿ ಪರಮಾತ್ಮನ ಆದೇಶದಂತೆ ಸಮುದ್ರ ಮಥನ ಮಾಡೋಕ್ಕೋಸ್ಕರ ಎತ್ತಿ ತಂದರು ಪರ್ವತವನ್ನು. ಗೋವಿಂದ ಅಂತ ಎತ್ತಿ ತರ್ತಾ ಇದ್ದಾರೆ, ಮಧ್ಯದಲ್ಲಿ ಕೈ ತೋದು ದಪ್ಪ ಬಿತ್ತು ಪರ್ವತ. ಪರ್ವತ ಅದಿಯನ್ನು ಒಂದಷ್ಟು ಜನ ಸೇರಿಕೊಂಡರು, ಕೈಲಾಗಲ್ಲ ಅಂತ ಪರಮಾತ್ಮನ ಕುಗ್ಗಿದರು. ಲೀಲಾಜಾರವಾಗಿ ಒಂದು ಕೈಯಿಂದ ಪರ್ವತವನ್ನು ಎತ್ತಿ ಗರುಡನ ಮೇಲಿಟ್ಟು ರುರ್ರ ಅಂತ ಜಾತಾಗುತ್ತೆ. ಉಳಿದವರಿಂದ ಮಾಡಲು ಯಾವುದು ಸಾಧ್ಯ ಇಲ್ಲವೋ ಅದನ್ನು ಮಾಡಿ ತೋರಿಸುವವ. ಹಾ, ಆಯತೆ ಚ ಅಖಿಲಂ ಸರ್ವಭೂತೈಃ ಸದಾ. ಸರ್ವಭೂತೈಃ ನಮ್ಮ ನಿಮ್ಮೆಲ್ಲರಿಂದಲೂ, ಅಖಿಲಂ ಎಲ್ಲವನ್ನು, ಇದುವರೆಗೆ ಪಾಠ ಕೇಳಿದ್ದನ್ನು, ಪಾಠದಿಂದ ಮತ್ತೆದ್ದು ಹೋಗಿ ಪಾನೀಯ ಕುಡಿದಿದ್ದನ್ನು ಎಲ್ಲವನ್ನೂ ಕಾರ್ಯತೆ ನಮ್ಮಿಂದ ಮಾಡಿಸ್ತಾನೆ ಒಳಗಡೆ ನಿಂತು. ಹೀಗೆ ಅಖಿ ಸರ್ವಭೂತೈ ಸದಾ ಅಖಿಲಂ ಕಾರ್ಯತೆ ಮಾಡಿಸಲ್ಪಡುತ್ತದೆ ನಮ್ಮ ಒಳಗಡೆ ನಿಂತು ಎಲ್ಲವನ್ನೂ ಮಾಡುವವ. ಇಲ್ಲಿ ಗಮನಿಸಬೇಕಾದ್ದು ಧಾರ್ಯತೆ ವಾರ್ಯತೆ ಕಾರ್ಯತೆ ಕಾರ್ಯತೆ. ಅವನು ಧರಿಸುತ್ತಾನೆ ಬ್ರಹ್ಮಾದಿ ಜಗತ್ತನ್ನು, ಅವನು ತಡೆಯುತ್ತಾನೆ ಭಕ್ತರ ದುಃಖವನ್ನು, ಅವನು ಸಮರ್ಥನಾಗುತ್ತಾನೆ ಉಳಿದವರು ಮಾಡದೆ ಕೈಬಿಟ್ಟು ಕುಳಿತ ಕೆಲಸವನ್ನು ಮಾಡುವುದಕ್ಕೆ, ಅವನು ಮಾಡಿಸುತ್ತಾನೆ ನಾವೆಲ್ಲ ಮಾಡುವ ಕೆಲಸವನ್ನು. ಹೀಗೆ ಆ ಕ್ರಿಯಾಪದವನ್ನು ಅಲ್ಲಲ್ಲಿ ಹಾಕಿ ಜೋಡಿಸಿದ್ದಾರೆ ಆಚಾರ್ಯರು.
ಧಾರ್ಯತೆ ಏನ ವಿಶ್ವಂ ಸದಾ ಜಾತಿಕಂ. ವಾರ್ಯತೆ ಶೇಷ ದುಃಖಂ ನಿಜಧ್ಯಾಯಿನಾಂ. ಪಾರ್ಯತೆ ಸರ್ವಮನ್ಯೈರ್ನ ಯತ್ ಪಾರ್ಯತೆ. ಕಾರ್ಯತೆ ಚಾಖಿಲಂ ಸರ್ವಭೂತೈ ಸದಾ. ಸದಾ ಪ್ರೀತಯಾ ಮೋ ವಾಸುದೇವಂ ದೇವತಾ ಮಂಡಲ ಖಂಡ ಮಂಡಲ. ಪ್ರೀತಯಾ ಮೋ ವಾಸುದೇವಂ ಸರ್ವ ಪಾಪಾನಿ ಯಸ್ ಸಂಸ್ಮೃತೆ ಸಂಕ್ಷಯಂ. ಸರ್ವದಾ ಯಾಂತಿ ಭಕ್ತ್ಯಾ ವಿಶುದ್ಧಾತ್ಮನಾಂ. ಶರ್ವ ಗುರುವಾದಿಗೀರ್ವಾಣ ಸಂಸ್ಥಾನದಃ. ಕುರುವತೆ ಕರ್ಮ ಯತ್ ಪ್ರೀತಯೇ ಸಜ್ಜನಾಃ. ಪ್ರೀಣಯಾ ಒಳ್ಳೆ ಮುಕ್ತಾಯವನ್ನು ಕೊಟ್ಟಿದ್ದಾರೆ ಆಚಾರ್ಯರು. ಸರ್ವ ಪಾಪಾನಿ ಯತ್ ಸಂಸ್ಮೃತೇ ಸಂಕ್ಷಯಂ ಯಾಂತಿ. ಸ್ಪಷ್ಟ ಇದೆ, ಯತ್ ಸಂಸ್ಮೃತೇ ಪರಮಾತ್ಮನ ಸ್ಮರಣೆಯಿಂದ ಸರ್ವ ಪಾಪಾನಿ ಎಲ್ಲ ಪಾಪಗಳು ಸಂಕ್ಷಯಂ ಯಾಂತಿ ನಾಶವನ್ನು ಹೊಂದುತ್ತವೆ. ಉಳಿದಿದ್ದೇವೆ ಸರ್ವ ಪಾಪಾನಿ ಸಂಕ್ಷಯ, ಆದರೆ ಅದನ್ನು ತುಂಬಿಸ್ಕೊಳ್ಳೋಕ್ಕೋಸ್ಕರ ಹೋದು ಒಂದ್ಸತಿ. ಭಕ್ತಿಯ ಯಾರ ಪಾಪ ಹೋಗುತ್ತೆ ಅಂದ್ರೆ ಭಕ್ತಿಯ ವಿಶುದ್ಧಾತ್ಮನ ಸರ್ವದಾ ಪಾಪಾನಿ ಸಂಕ್ಷಯ. ಭಕ್ತಿಯಿಂದ ಶುದ್ಧ ಅಂತಃಕರಣ ಇರುವವರು, ವಿಶುದ್ಧ ಆತ್ಮನಾಮ ಅಂದರೆ ಪರಿಶುದ್ಧವಾದ ಆತ್ಮ ಅಂದರೆ ಇಲ್ಲಿ ಅಂತಃಕರಣ, ಅಂತಃಕರಣ ಇರುವ ಭಕ್ತಿಯಿಂದ ಶುದ್ಧವಾದ ಅಂತಃಕರಣ ಇರುವವರ ಪಾಪಗಳು ಸಂಕ್ಷಯಂ ಯಾಂತಿ ಹೊಂದುತ್ತವೆ. ಶರ್ವ ಗುರುವಾದಿ ಗೀರ್ವಾಣ, ಶರ್ವ ಅಂದರೆ ರುದ್ರದೇವರು, ಗುರು ಅಂದರೆ ಬೃಹಸ್ಪತ್ಯಾಚಾರ ಶುಕ್ರಾಚಾರ ಬೇಡ, ಗುರು ಶರ್ವ ಮತ್ತು ಗುರು ಆದಿ ಗೀರ್ವಾಣ ರುದ್ರದೇವ ಬೃಹಸ್ಪತ್ಯಾಚಾರ್ಯರು ಮುಂತಾದ ದೇವತೆಗಳು ಗೀರ್ವಾಣರು ಇವರ ಸಂಸ್ಥಾನದ, ಅವರ ಸ್ಥಾನವನ್ನು ಕೊಟ್ಟವನು. ನೀನು ಇಲ್ಲಿರು ನೀನು ಇಲ್ಲಿರು ಅಂತ ಅವರಿಗೆ ಆ ಪದವಿಯನ್ನು ಕೊಟ್ಟನು. ಸಜ್ಜನಾಹ ಸಜ್ಜನರು ಯತ್ ಪ್ರೀತಯೇ ಅವನ ಪ್ರೀತಿಗಾಗಿ ಕರ್ಮ ಕುರುವತೆ, ಯಾರ ಪ್ರೀತಿಗಾಗಿ ಸಜ್ಜನರು ತಮ್ಮ ಸತ್ಕರ್ಮಗಳನ್ನು ಆಚರಣೆ ಮಾಡ್ತಾರೋ, ಯಾರು ರುದ್ರಾದಿ ದೇವತೆಗಳಿಗೆ ಅವರವರ ಪದವಿಯನ್ನು ಅನುಗ್ರಹಿಸಿದ್ನೋ, ಯಾರು ಭಕ್ತಿಯಿಂದ ಸಜ್ಜನರಿಂದ ಸ್ತುತಿಸಲ್ಪಟ್ಟಾಗ ಅವರ ಪಾಪಗಳನ್ನೆಲ್ಲವನ್ನೂ ದೂರ ಮಾಡ್ತಾನೋ, ಪ್ರೀಣಯಾಮೋ ವಾಸುದೇವ. ಸರ್ವ ಪಾಪಾನಿ ಯಸ್ ಸಂಸ್ಮೃತೆ ಸಂಕ್ಷಯಂ. ಸರ್ವದಾ ಯಾಂತಿ ಭಕ್ತ್ಯಾ ವಿಶುದ್ಧಾತ್ಮನಾಂ. ಶರ್ವ ಗುರ್ವಾದಿ ಗೀರ್ವಾಣ ಸಂಸ್ಥಾನದಃ. ಕುರುವತೆ ಕರ್ಮ ಯತ್ ಪ್ರೀತಯೇ ಸಜ್ಜನಾ. ಪ್ರೀಣಯಾ ಮೋ ವಾಸುದೇವಂ ದೇವತಾ ಮಂಡಲ ಖಂಡ ಮಂಡಲ. ಪ್ರೀಣಯಾ ಮೋ ವಾಸುದೇವಂ
ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಕಂ ಯಸ್ಯ ವಿಶ್ವಂ ಸದಾ ಜಾನಿಕಂ ಪರೇ ಸ್ವರ್ಪಿತಂ ಕರ್ಮ ಅಕ್ಷಯಂ ಯಾಂತಿ ಯಸ್ಮಿನ್ ಪರೇ ಸರ್ವೋತ್ತಮನಾದ ಯಸ್ಮಿನ್ ಯಾವ ಪರಮಾತ್ಮನಲ್ಲಿ ಸು ಅರ್ಪಿತಂ ಭಕ್ತಿಪೂರ್ವಕವಾಗಿ ಅರ್ಪಿಸಲ್ಪಟ್ಟ ಕರ್ಮ ಸತ್ಕರ್ಮಗಳು ಅಕ್ಷಯಂ ಯಾಂತಿ ಅಕ್ಷಯ ಫಲವನ್ನು ಕೊಡುತ್ತವೋ. ನಾವು ಸತ್ಕರ್ಮಗಳನ್ನು ಮಾಡಿ ಸು ಅರ್ಪಿತಂ ಭಕ್ತಿಪೂರ್ವಕವಾಗಿ ಕೃಷ್ಣಾರ್ಪಣ ಅಂದರೆ ಅದು ಅಕ್ಷಯ ಫಲವನ್ನು ಕೊಡುತ್ತದೋ. ಯನ್ನಾಮತಃ ಯಾರ ನಾಮದಿಂದಾಗಿ ದುಃಖಾನಿ ದುಃಖಗಳು ಪ್ರಕ್ಷಯಂ ಯಾಂತಿ ನಾಶವನ್ನು ಹೊಂದುತ್ತವೋ. ಕರ್ಮವು ಅಕ್ಷಯವಾಗತ್ತೆ, ದುಃಖವು ಪ್ರಕ್ಷಯ ಆಗತ್ತೆ. ಅಕ್ಷರೋ ಯೋಜರ ಸರ್ವದೈವ ಅಮೃತ ಯಹ ಯಾವ ಪರಮಾತ್ಮನು ಅಜರ ಮುಪ್ಪಿಲ್ಲದವನು ಅಕ್ಷರ ನಾಶ ಇಲ್ಲದವನು ಅಂದರೆ ಟೋಟಲಿ ಸರ್ವದೈವ ಅಮೃತ ಸದಾ ಅಮೃತತ್ವವನ್ನು ಪಡೆದವನು. ಯಸ್ಯ ಯಾವ ಪರಮಾತ್ಮನ ಅಜಾದಿಕಂ ವಿಶ್ವಂ ಬ್ರಹ್ಮನೇ ಮೊದಲಾದ ಈ ಜಗತ್ತು ಸದಾ ಯಾವತ್ತೂ ಕುಕ್ಷಿಗಂ ಹೊಟ್ಟೆಯಲ್ಲಿ ಇದೆ. ಪ್ರಳಯ ಕಾಲದಲ್ಲಿ ಮಾತ್ರ ಬ್ರಹ್ಮಾದಿಗಳು ಹೊಟ್ಟೆಯೊಳಗೆ ಹೋಗೋದಲ್ಲ, ಯಾವತ್ತೂ ಪರಮಾತ್ಮನ ಹೊಟ್ಟೆಯೊಳಗೆ ನಾವಿದ್ದೇವೆ. ಅಂದರೆ ಈ ಬ್ರಹ್ಮಾಂಡವನ್ನು ತುಂಬಿಕೊಳ್ಳುವ ಹೊಟ್ಟೆ ಪರಮಾತ್ಮನದು. ಹೀಗೆ ಯಾರ ಹೊಟ್ಟೆಯಲ್ಲಿ ಈ ಬ್ರಹ್ಮಾಂಡ ತುಂಬಿದೆಯೋ, ಯಾರು ಅಕ್ಷರನೋ, ಯಾರಲ್ಲಿ ಕರ್ಮವನ್ನು ಸಮರ್ಪಣೆ ಮಾಡಿದರೆ ಅಕ್ಷಯವಾಗ್ತದೋ, ಯಾರ ನಾಮವನ್ನು ಸ್ಮರಣೆ ಮಾಡಿದರೆ ದುಃಖಗಳು ಪ್ರಕ್ಷಯವಾಗುತ್ತೋ, ಅಂತಹ ವಾಸುದೇವಂ ಪ್ರೀಣಯಾಮಃ. ಅಕ್ಷಯ ಪ್ರಕ್ಷಯ ಅಕ್ಷರ ಕುಕ್ಷಿಗ ಅನ್ನೋ ಶಬ್ದ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಕಂ ಯಸ್ಯ ವಿಶ್ವಂ ಸದಾ ಜಾತಿಕಂ ಪ್ರೀಣಯಾಮೋ ವಾಸುದೇವಂ. ನಂದಿತೀರ್ಥೋರು ಸನ್ನಾಮಿನೋ ನಂದಿನಃ ಸಂದಧಾನಾ ಸದಾ ನಂದ ದೇವೇ ಮತಿಂ ಮಂದಹಾಸಾರುಣ ಪಾಂಗದತ್ತೋನ್ನತಿಂ ನಂದಿತಾ ಶೇಷ ದೇವಾದಿ ವೃಂದಂ ಸದಾ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡ ಮಂಡಲಂ ಪ್ರೀಣಯಾಮೋ ವಾಸುದೇವಂ. ಕೊನೆಯಲ್ಲಿ ಆಚಾರ್ಯರು ಫಲಸ್ತುತಿಯ ಜೊತೆ ತಾನು ಮಾಡಿದ್ದೇನೆ ಅನ್ನುವಂಥ ನಂದಿತೀರ್ಥ ಉರು ಸನ್ನಾಮಿನಃ. ನಂದಿತೀರ್ಥರೆಂಬ ಆನಂದ ತೀರ್ಥ
ನಂದಿ ತೀರ್ಥ, ಎರಡಕ್ಕೂ ಒಂದೇ ಅರ್ಥ. ನಂದಿ ಅಂದರೆ ಸಂತೋಷವನ್ನು ಕೊಡುವ, ತೀರ್ಥ ಅಂದರೆ ಶಾಸ್ತ್ರ. ಸಂತೋಷವನ್ನು ಕೊಡುವ ಶಾಸ್ತ್ರವನ್ನು ಮಾಡಿದವರು ಅನ್ನೋ ಅರ್ಥದಲ್ಲಿ ನಂದಿ ತೀರ್ಥರು ಅಂದರೆ ಆನಂದ ತೀರ್ಥರು ಎಂಬ ಉರು ಸನ್ನಾಮಿನಃ, ಶ್ರೇಷ್ಠವಾದ ಒಳ್ಳೆಯ ಹೆಸರುಳ್ಳ ನಂದಿನ ಸಂತೋಷ ಪೂರ್ಣರಾದ ನಂದ ದೇವೇ ಅಂದರೆ ಆನಂದಪೂರ್ಣನಾದ ದೇವನಲ್ಲಿ ಸದಾ ಮತಿಂ ಸಂದಧಾನಾಹ, ಸರ್ವದಾ ಮನಸ್ಸನ್ನು ಇಟ್ಟಿರುವ ಯಾರು? ಆನಂದ ತೀರ್ಥರು. ಪರಮಾತ್ಮನಲ್ಲಿ ಸದಾ ಮನಸ್ಸನ್ನು ಇಟ್ಟಿರುವ ಸಂತುಷ್ಟರಾದ ಆನಂದ ತೀರ್ಥರೆಂಬ ಹೆಸರುಳ್ಳ ನಾವು. ಇದನ್ನು ಇಲ್ಲಿಗೆ ಅನ್ವಯ ಅಂತ ನಮ್ಗೆ ಗೊತ್ತಾಗಲ್ಲ. ನಾವು ಪ್ರೀಣಯಾಮೋ ವಾಸುದೇವ ಅಂತ ಹೇಳ್ಕೊಂಬಂದಿದ್ದೇವೆ. ಪ್ರೀಣಯಾಮ ಅಂದರೆ ಪ್ರೀತಿಗೊಳಿಸುತ್ತೇವೆ, ತುಷ್ಟಿಗೊಳಿಸುತ್ತೇವೆ. ಯಾರು? ನಾವು ಅಂತ ನಾವು ಅಂದ್ಕೊಂಡಿದ್ದೇವೆ. ಆಚಾರ್ಯ ಹೇಳಿದ್ದಾರೆ ಕೊನೆ ಕುಲಫನ್ ಅದು, ನಂದಿ ತೀರ್ಥೋರು ಸನ್ನಾಮಿನಃ ವಯಂ ಪ್ರೀಣಯಾಮ ಅಂತ. ಅದು ಎಲ್ಲದಕ್ಕೂ ಸೇರಿಸ್ಕೊಡ್ಬೇಕು. ಆನಂದ ತೀರ್ಥರೆಂಬ ಹೆಸರುಳ್ಳ ನಾವು ವಾಸುದೇವಂ ಪ್ರೀಣಯಾಮ ಅಂತ. ಹೀಗೆ ಆ ಪ್ರೀಣಯಾಮ ಅನ್ನೋ ಕ್ರಿಯಾಪದ ಮೊದಲಿಂದ ಅನುಸ್ಯೂತವಾಗಿ ಬಂದಿದೆ. ಕರ್ತೃಪದವನ್ನು ಆಚಾರ್ಯರು ಕೊನೆಯಲ್ಲಿ ಸೇರಿಸಿದ್ದಾರೆ. ಆನಂದ ತೀರ್ಥರೆಂಬ ಹೆಸರುಳ್ಳ ನಾವು ಪರಮಾತ್ಮನನ್ನು ವಾಸುದೇವನನ್ನು ಪ್ರೀಣಯಾಮ. ಅವನು ಎಂಥವನು ಅಂತ ಒಂದು ಸಾಲಿನಲ್ಲಿ ಅವನ ಗುಣಗಳನ್ನು ಇಲ್ಲಿ ಹೇಳಿದ್ದಾರೆ. ಮಂದ ಹಾಸ ಅರುಣ ಅಪಾಂಗ ದತ್ತ ಉನ್ನತಿ. ಮಂದಹಾಸ ಪೂರ್ಣವಾದ ಅರುಣ ಅಪಾಂಗದಿಂದ ದತ್ತವಾದ ಉನ್ನತಿ ಉಳ್ಳವರು. ಪ್ರಮೋಷನ್ ಮಾಡಬೇಕಾದ್ರೆ ಭಗವಂತ ಮಂದಹಾಸ ಪೂರ್ಣವಾಗಿ ಸತ್ಯ ಹೀಗಂತಾನೆ, ಅವನಿಗೆ ಪ್ರಮೋಷನ್ ಸಿಕ್ತು ಅಂತ ಲೆಕ್ಕ. ಉನ್ನತಿ ಅಂದರೆ ಬಡ್ತಿ. ರುದ್ರದೇವರು ಶೇಷ ಪದವಿಗೆ ಬರಬೇಕು ಅಂದರೆ ಹೀಗಂತಾರೆ, ಪ್ರಳಯದ ಕೆಲಸ ಶುರುವಾಗತ್ತೆ. ಮುಂದಿನ ಕಲ್ಪದಲ್ಲಿ ಅವರು ಶೇಷ ಪದವಿಗೆ ಬಂದುಬಿಡ್ತಾರೆ. ಹೀಗೆ ಮಂದಹಾಸದೊಂದಿಗೆ ಅರುಣವಾದ ಅಪಾಂಗ, ಅರುಣ ಅಂದರೆ ಕೆಂಪು, ಕಣ್ಣಿನ ತುದಿ ಕೆಂಪಾಗಿರಬೇಕು. ದೇಹದ ಲಕ್ಷಣಗಳಲ್ಲಿ ಉಗುರು ಕಣ್ಣಿನ ತುದಿ ಕೆಂಪಾಗಿರಬೇಕು ಅಂತ ಹೇಳೋದು. ಹಾಗೆ ಮಂದಹಾಸ ಪೂರ್ಣವಾದ ಅರುಣ ಅಪಾಂಗದಿಂದ ದತ್ತ ಕೊಡಲ್ಪಟ್ಟ ಉನ್ನತಿ, ದೊಡ್ಡ ಪದವಿಯುಳ್ಳ ನಂದಿತ ಅಶೇಷ ದೇವಾದಿ ವೃಂದ. ಅಶೇಷ ದೇವತೆಗಳ ವೃಂದದಿಂದ ನಂದಿತ ಅಂದರೆ ಅಭಿನಂದಿತ, ಸಂತೋಷಗೊಳಿಸಲ್ಪಟ್ಟವ. ಸದಾ ಯಾವಾಗಲೂ ದೇವತೆಗಳ ವೃಂದದಿಂದ ಸಂತೋಷಗೊಳಿಸಲ್ಪಟ್ಟ ವಾಸುದೇವಂ ನಂದಿತೀರ್ಥೋರು ಸನ್ನಾಮಿನಃ ವಯಂ ಸಂದ ಪ್ರೀಣಯಾಮ. ಆಚಾರ್ಯರಂಥ ಒಬ್ಬ ಗಂಭೀರ ವೇದಾಂತಿಗಳು ಇಂತಹ ಒಂದು ಸುಂದರವಾದ ಹಾಡಿನ ಗಬ್ಬವನ್ನು ರಚಿಸಿದ್ದಾರೆ ಅಂದರೆ ನಮಗೆ ನಂಬಕ್ಕೆ ಆಗುತ್ತಿಲ್ಲ. ಎಂಥ ಶಬ್ದಗಳ ಸಾಹಿತ್ಯ! ಆಚಾರ್ಯರ ಭಾಷ್ಯ ಅನುಭಾಷ್ಯ ಎಲ್ಲೂ ಕೂಡ ಒಂದು ಸಾಹಿತ್ಯದ ಮೆರುಗನ್ನು ನಾವು ಕಾಣಿಸೋದಿಲ್ಲ. ಅದೇ ಶಂಕರ ಭಾಷ್ಯ ರಾಮಾನುಜ ಭಾಷ್ಯ ತಗೊಂಡ್ರೆ ಉದ್ದುದ್ದದ ಶಬ್ದಗಳನ್ನು ಸೇರಿಸಿ ದೊಡ್ಡ ವಾಕ್ಯಗಳನ್ನು ಮಾಡುವಂಥದ್ದು ಸಾಹಿತ್ಯಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟಂಗೆ ಕಾಣಿಸುತ್ತೆ. ಆದರೆ ಆಚಾರ್ಯರು ಇಂಥ ಸಾಹಿತ್ಯ ಇದ್ದರೂ ಕೂಡ ಎಲ್ಲೂ ಉಪನಿಷತ್ತನ್ನು ಅಥವಾ ಸೂತ್ರಗಳನ್ನು ವಿವರಿಸುವಾಗ ಈ ಸಾಹಿತ್ಯದ ಶೈಲಿಯನ್ನು ಬಳಸಲೇ ಇಲ್ಲ. ಅಲ್ಲಿ ರೂಪಕ ಇಲ್ಲ, ಉಪಮಾನ ಇಲ್ಲ, ಯಾವುದೂ ಇಲ್ಲದೆ ಪದಕ್ಕೆ ಎಷ್ಟು ಅರ್ಥ ಬೇಕು ಅಷ್ಟು ಅಂತ. ಬ್ರೀವಿಟಿ ನಂದಿ ತೀರ್ಥೋರು ಸನ್ನಾಮಿನೋ ನಂದಿನ ಸಂದಧಾನ ಸದಾನಂದ ದೇವೇ ಮತಿಂ ಮಂದಹಾಸಾರುಣ ಪಾಂಗ ದತ್ತೋನ್ನತಿಂ ನಂದಿತಾಶೇಷ ದೇವಾದಿ ವೃಂದಂ ಸದಾ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡ ಮಂಡಲಂ ಪ್ರೀಣಯಾಮೋ. ನಾವು ಮನೆಯಲ್ಲಿ ದೇವ
ಇವತ್ತು ಒಬ್ಬೊಬ್ಬರು ಹಾಡಿದರೆ ಈ ಭಾವ ಬರೋದಿಲ್ಲ. ಎಲ್ಲ ಸೇರಿ ವೈದಿಕರು ಶುದ್ಧವಾದ ಸ್ಥಳದಲ್ಲಿ ಪ್ರಾಣದೇವರ ಸನ್ನಿಧಿಯಲ್ಲಿ ಗುರುಗಳ ಸಮ್ಮುಖದಲ್ಲಿ ಕೂತು ಭಗವಂತನನ್ನು ಪ್ರಣಯಾಮು ಅಂತ ನಾವು ಕೈಯೆತ್ತಿ ಕುಣಿಯದೇ ಇರುವುದು. ಆದರೆ ಕುಣಿಸುವ ಹಾಡುವುದು ದೇಹದಿಂದ ಕುಣಿಯದಿದ್ದರು ಮನಸ್ಸಿನಿಂದ ಕುಣಿದು ಭಗವಂತನನ್ನು ಪ್ರಣಯಾಮು ಅಂದಿದ್ದೇವೆ. ಭಗವಂತ ನಮ್ಮ ಐರಾರೋಗ್ಯವನ್ನು ಕೊಟ್ಟು ಮತ್ತಷ್ಟು ಶಾಸ್ತ್ರ ಅಧ್ಯಯನ ಮಾಡುವ ಯೋಗವನ್ನು ಕೊಡ್ತಾನೆ. ಇಲ್ಲಿಗೆ ಎಂಟನೇ ಸ್ತೋತ್ರ ಮುಗಿಯಿತು. ಒಂಬತ್ತನೇ ಸ್ತೋತ್ರವನ್ನು ನಾಳೆಯ ಕಾರ್ಯಕ್ರಮ, ನಾಳೆ ಉತ್ತರಾದಿ ಮಠಾಧೀಶರು ಇಲ್ಲಿಗೆ ಆಗಮಿಸ್ತಾರೆ. ಸಂಸ್ಥಾನದ ಪೂಜೆ ಇದೆ. ವಾಕ್ಯಾರ್ಥಗೋಷ್ಠಿ ನಾಳೆಯ ಮುಖ್ಯವಾದ ಕಾರ್ಯಕ್ರಮ. ಕಳೆದ ವರ್ಷದಂತೆ ಅದ್ವೈತ ಸಿದ್ಧಾಂತದ ಪ್ರಮುಖ ಪಂಡಿತರು ಅವರ ಉಪಸ್ಥಿತಿಯಲ್ಲಿ ಪೇಜಾವರ ಶ್ರೀಪಾದರು, ಉತ್ತರಾದಿ ಮಠಾಧೀಶರು, ಕಾಣಿಯೂರು ಶ್ರೀಪಾದರು, ಪರಿಮಾರ ಶ್ರೀಪಾದರ ಅಧ್ಯಕ್ಷತೆಯಲ್ಲಿ ಆ ವಾಕ್ಯಾರ್ಥಗೋಷ್ಠಿಯ ಕಾರ್ಯಕ್ರಮ ನಡೆಯಲಿದೆ. ಆದರೆ ಸಂಸ್ಥಾನ ಪೂಜೆ ಮುಗಿಸಿ ಅವರು ಆ ಗೋಷ್ಠಿಯಲ್ಲಿ ಉಪಸ್ಥಿತರಾಗ್ತಾರೆ, ಉತ್ತರಾದಿ ಮಠಾಧೀಶರು ಮತ್ತು ಪರಿಮಾರ ಮಠಾಧೀಶರು. ಆದ್ದರಿಂದ ನಾಳೆ 8 ಗಂಟೆಯ ಒಳಗಡೆ ನಾವು ಬೆಳಗ್ಗಿನ ಉಪಾಹಾರವನ್ನು ಮುಗಿಸಿ ಇಲ್ಲಿ ಪಾಠಕ್ಕೆ ಹೋದರೆ ಅಲ್ಲಿ ಮಠದ ಸಂಸ್ಥಾನ ಪೂಜೆಯ ಮಂಗಳಾರತಿ ಆಗುವಷ್ಟೊತ್ತಿಗೆ ನಾವೆಲ್ಲ ಹೋಗುವ ಸಂದರ್ಭ ಇಟ್ಟುಕೊಂಡು ಅದು ಎಷ್ಟೊತ್ತಿಗಾಗುತ್ತೋ ಅಷ್ಟೊತ್ತಿಗೆ ಅಷ್ಟೊತ್ತು ಪಾಠವನ್ನು ಮಾಡಿ ಆಮೇಲೆ ಸಂಸ್ಥಾನ ಪೂಜೆ ಆದಮೇಲೆ ವಾಕ್ಯಾರ್ಥಗೋಷ್ಠಿಯ ಕಾರ್ಯಕ್ರಮ ನಡೀತದೆ. ಪ್ರಾಯ ಸಾಯಂಕಾಲದವರೆಗೂ ಅದು ಮುಂದುವರಿಯುತ್ತದೆ. ನಾಳೆ ಬೆಳಗ್ಗಿನ ಅವಧಿ ಬಿಟ್ಟರೆ ಮತ್ತೆ ನಮಗೆ ಪಾಠಕ್ಕೆ ಅವಕಾಶ ಸಿಗೋದು ಪ್ರಾಯ ಸಾಧ್ಯ ಆಗಲಿಕ್ಕಿಲ್ಲ. ನಾನು ನನಗೆ ನನ್ನ ಬಂಧುಗಳ ಮನೆಯಲ್ಲಿ ಒಂದು ಗೃಹ ಪ್ರವೇಶದ ಕಾರ್ಯಕ್ರಮ ಇದೆ. ರಾತ್ರಿ ಉಡುಪಿಗೆ ಹೋಗಿ 8 ಗಂಟೆಗೆ ಇಲ್ಲಿ ಬರ್ತೀನಿ. ಬೇರೆ ಬಂದರೆ ನಾವು ಕೊಡಲೇ ಸರ್ ಉಪಹಾರ ಮುಗಿಸಿ ನಾವು ಮಧ್ಯದಲ್ಲಿ ಮತ್ತೆ ಉಪಹಾರಕ್ಕೆ ಹೋಗುವ ಸಮಯವನ್ನು ಮುಂಚೆ ಬಳಸಿಕೊಂಡು 8-9 ಮುಗಿಸ್ಬೋದು ಅಂತ ಅನ್ಸುತ್ತೆ. ಮತ್ತೆ ನಾಡ್ದು ಕೂಡ ಮಂಗಳ ಇದೆ, ಅದೇನಿದ್ರು ಪೂಜೆ ಆದ್ಮೇಲೆ ಆಗುವಂತಹದ್ದು. ನಾಡ್ದು 1 ಗಂಟೆ ನಮಗೆ ಬೆಳಿಗ್ಗೆ 7:30 ಸಿಗುವ ಅವಕಾಶಗಳಿದೆ. ಅಷ್ಟರಲ್ಲಿ ನಾವು ದಾಸಸ್ತೋತ್ರವನ್ನು ದಾಸಸ್ತೋತ್ರ ಮುಗಿಸೋಣ, ಎಷ್ಟಾಗುತ್ತೆ ಅಷ್ಟು ಮುಗಿಸೋಣ. ಇವಾಗ ಸ್ವಲ್ಪ ಸಮಯ ಇದೆ. ಅದೇ ಅದು ಹೇಗೆ ಅಂತ ಅವಕಾಶ ನೋಡ್ಕೊಂಡು ಮಾಡೋಣ. ನಮಗೆ ದ್ವಾದಸ್ತೋತ್ರ ತುಂಬ ಉಳಿಬಾರ್ದು, ಇನ್ನು 8 ಮುಗಿಯಿತು, ಇನ್ನು 4 ಅಧ್ಯಾಯಗಳಿದೆ. 4 ಅಧ್ಯಾಯಗಳಲ್ಲಿ ಮುಂದಿನ 1-2 ಅಧ್ಯಾಯಗಳು ತುಂಬ ಸಂಕ್ಷಿಪ್ತವಾದದ್ದು. ಆದ್ದರಿಂದ 2 ಅಧ್ಯಾಯಗಳನ್ನು ನಾವು ಮುಗಿಸಿದರೆ ನಾಡ್ದು ಮತ್ತೆ 2 ಅಧ್ಯಾಯವೂ ಮುಗಿಸ್ಬೋದು. ಹೀಗೆ ಇಟ್ಟುಕೊಂಡು ಇದಕ್ಕೆ ಪ್ರಾಶಸ್ತ್ಯ ಕೊಟ್ಟು ದ್ವಾದಸ್ತೋತ್ರ ಮುಗಿಸುವಂತೆ ಮಾಡಿ ಸುಧಾ ಸಮಯ ನೋಡಿಕೊಂಡು ಕಡವ ರೀತಿಯಲ್ಲಿ ಮಾಡೋಣ. ಇವಾಗ ನವಸ್ತೋತ್ರ ಮಾಡೋಣ, ಸುಧಾ ಮಾಡೋಣ, ಹೇಗೆ ನೀವು ಅಪೇಕ್ಷೆ ಪಟ್ಟಂತೆ ಹೇಗೆ. ಅತಿಮತಮೋಗಿರಿ ಸಮಿತಿ ವಿಭೇದನ ಪಿತಮಃ ಭೂತಿದ ಗುಣಗಣ ನಿಲಯ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮಾ ರಮಣ ಅತಿ ಮತ ಅಂದರೆ ಯೋಗಿಗಳಿಗೆ ಅತಿ ಅತ್ಯಂತವಾಗಿ ಮತ ಸಮ್ಮತ, ಜ್ಞಾನಿಗಳಿಗೆ ಅತ್ಯಂತ ಮತ ಸಮ್ಮತನಾದವನು ಪರಮಾತ್ಮ. ಎಲ್ಲ ಸಂಬೋಧನ ವಿಭಕ್ತಿಯಲ್ಲಿ ಇದೆ. ಅಲ್ಲ ಅತಿ ಅಂದರೆ ಅತ್ಯಂತ, ಮತ ಅಂದರೆ ಸಮ್ಮತ, ಯಾರಿಗೆ ಅಂದರೆ ಅಂಡರ್ಸ್ಟ್ಯಾಂಡ್ ಜ್ಞಾನಿಗಳಿಗೆ. ತಮೋಗಿರಿ ಸಮಿತಿ ವಿಭೇದನ, ತಮಸ್ಸೆಂಬ ಗಿರಿ ಬೆಟ್ಟ, ಅದರ ಸಮಿತಿ ಗ್ರೂಪ್ ಅದರ ಗುಂಪು ಸಮಿತಿ, ಅದನ್ನು ವಿಭೇದನ, ಅಜ್ಞಾನವೆಂಬ ತಮಸ್ಸಿನ ಬೆಟ್ಟವನ್ನು ಭೇದನೆ ಮಾಡುವವ. ಪಿತಾಮಹ ಭೂತಿದ, ಪಿತಾಮಹನಿಗೂ ಭೂತಿ ಅಂದರೆ ಐಶ್ವರ್ಯವನ್ನು ಕೊಟ್ಟವ. ಜಗತ್ತಿನ ಸೃಷ್ಟಿಕರ್ತ ಧ್ರುವ ಅನ್ಬಿಟ್ರಿ ಪಿತಾಮಹ ಅಂತ ಹೇಳಿದ್ದಾರೆ. ಪಿತಾಮಹ ಅಂದರೆ ಬ್ರಹ್ಮದೇವರು. ಹಾಂ, ಬ್ರಹ್ಮದೇವರಿಗೂ
ಆ ಬ್ರಹ್ಮ ಪದವಿಯ ಐಶ್ವರ್ಯವನ್ನು ಕೊಟ್ಟವ ಭೂತಿದ. ಗುಣ ಗಣ ನಿಲಯ, ಗುಣಗಳ ಗುಂಪಿಗೆ ನಿಲಯ ಅವನ ಆಶ್ರಯ. ಶುಭತಮ ಕಥ ಆಶ್ರಯ, ಶುಭತಮ ಅಂದರೆ ಮಂಗಳಕರವಾದ, ಕಥೆ ಅಂದರೆ ಚರಿತ್ರೆಗೆ, ಆಶಯ ಆಶ್ರಯ. ಪರಮ ಸರ್ವೋತ್ತಮ, ಸದಾ ಉದಿತ ಅಸ್ತಮಯವಿಲ್ಲದವನು. ಜಗತ್ ಏಕ ಕಾರಣ, ಜಗತ್ತಿಗೆ ಅದ್ವಿತೀಯವಾದ ಕಾರಣ. ರಾಮ ಅಂದರೆ ಯೋಗಿಗಳಿಗೆ ಆರಾಮಸ್ಥಾನ, ರಮಂತೆ ಯೋಗಿನಃ ಯತ್ರ, ಅವನನ್ನು ಧ್ಯಾನ ಮಾಡುವ ಯೋಗಿಗಳಿಗೆ ಸಂತಸವನ್ನು ನೀಡುವವ. ರಮಾ ರಮಣ. ಅತಿಮತ ತಮೋಗಿರಿ ಸಮಿತಿ ವಿಭೇದನ ಪಿತಾಮಹ ಭೂತಿದ ಗುಣಗಣ ನಿಲಯ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮಾ ರಮಣ ವಿಧಿ ಭವ ಮುಖ ಸುರ ಸತತ ಸುವಂದಿತ ರಮಾ ಮನೋವಲ್ಲಭ ಭವ ಮಮ ಶರಣಂ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮಾ ರಮಣ ವಿಧಿ ಭವ ಮುಖ. ಬ್ರಹ್ಮ ರುದ್ರ ಮುಖ ಅಂದರೆ ಮೊದಲಾದ ಎಕ್ಸೆಟ್ರಾ. ಸುರ ದೇವತೆಗಳಿಂದ ಸತತ ಸುವಂದಿತ, ಯಾವಾಗಲೂ ಭಕ್ತಿಪೂರ್ವಕವಾಗಿ ನಮಸ್ಕರಿಸಲ್ಪಟ್ಟವನು. ರಮಾ ಮನೋವಲ್ಲಭ, ರಮೆಗೆ ರಮೆಯ ಮನಸ್ಸಿಗೆ ಅತ್ಯಂತ ಹಿಡಿಸಿದವ ಇಂತಹ ಪರಮಾತ್ಮ ನೀನು. ಮಮ ಶರಣಂ ಭವ, ನನಗೆ ಶರಣು ಆಗು, ಶರಣನಾಗು. ಅಂದರೆ ಶರಣಂ ಅಂದರೆ ಗೃಹ ರಕ್ಷಿತ್ರೋಹೋ, ನನಗೆ ಮನೆಯಾಗು, ನನಗೆ ರಕ್ಷಕನಾಗು. ರಕ್ಷಣೆ ಗೃಹ ಎರಡು ಅರ್ಥ ಇದೆ ಶರಣ ಶಬ್ದಕ್ಕೆ. ನನಗೆ ಮನೆಯಾಗು, ನನಗೆ ರಕ್ಷಕನಾಗು ಪರಮಾತ್ಮ. ಆಗು ಆಗು, ಭವತು ಭವತಾ ಭವತಾನ್ ಭವಂತು ಭವ, ಅದು ಕ್ರಿಯಾಪದ ಮಧ್ಯಮ ಪುರುಷದಲ್ಲಿದೆ. ತ್ವಂ ಅಂತ ಸೇರಿಸ್ಕೋಬೇಕು, ನೀನು ನನಗೆ ರಕ್ಷಕನು ಆಗು ಅಂತ ಅರ್ಥ. ನಮಗೆ ದೇಹದಲ್ಲಿ ಆಲಸ್ಯ ಬಂದಾಗ, ಶರಣ ತೊಂದರೆ ಬಂದಾಗ ಭವ ಮಮ ಶರಣಂ ಅಂತ ಹಾಡೋದಕ್ಕೆ ಒಳ್ಳೆಯ ಸಂದರ್ಭ ಇದೆ. ವಿಧಿ ಭವ ಮುಖ ಸುತ ಸುರ ಸತತ ಸುವಂದಿತ ರಮಾ ಮನೋವಲ್ಲಭ ಭವ ಮಮ ಶರಣಂ ಶುಭತಮ ಜೊತೆಗೆ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮಣ ಅಗಣಿತ ಗುಣಗಣ ಮಯ ಶರೀರ ವಿಗತ ಗುಣೇತರ ಭವ ಮಮ ಶರಣಂ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮ ರಮಣ. ಸ್ಪಷ್ಟ ಇದೆ, ಅಗಣಿತ ಗುಣಗಣ ಮಯ ಶರೀರ. ಪರಮಾತ್ಮ ಅಸಂಖ್ಯಾತವಾದ ಗುಣಗಣಗಳಿಗೆ, ಗುಣಗಳ ಸಮೂಹಕ್ಕೆ ಸಮೂಹವೇ ಶರೀರವಾಗಿ ಉಳ್ಳವನು. ಹೇ ಎಲೈ ಪರಮಾತ್ಮನೇ, ವಿಗತ ಗುಣೇತರ. ಗುಣೇತರ ಅಂದರೆ ಅಲ್ಲ ಗುಣ ಇತರ, ಅಪೋಸಿಟ್ ಆಫ್ ಗುಣ ದೋಷ.
ವಿಗತ ಅಂದ್ರೆ ಇಲ್ಲ. ದೋಷವನ್ನು ಕಳೆದುಕೊಂಡವನೇ ಮಮ ಶರಣಂ ಭವ, ಮುಗಿತು ಅರ್ಥ ಅಷ್ಟೇ. ಪರಮಾತ್ಮನಲ್ಲಿ ಗುಣಗಣಗಳು ಇವೆ, ಗುಣಕ್ಕಿಂತ ಇತರವಾದ ದೋಷಗಳು ಇಲ್ಲ. ಇಂಥ ಪರಮಾತ್ಮ ನೀನು ನನಗೆ ರಕ್ಷಕನಾಗು. ಅಗಣಿತ ಗುಣಗಣ ಮಯ ಶರೀರಕ್ಕೆ ವಿಗತ ಗುಣೇತರ ಭವ ಮಮ ಶರಣಂ. ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ಪರಮ ರಮಣ ಅಪರಿಮಿತ ಸುಖ ನಿಧಿ ವಿಮಲ ಸುದೇಹೇ ವಿಗತ ಸುಖೇತರ ಭವ ಮಮ ಶರಣಂ. ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮ ರಮಣ. ಸ್ಪಷ್ಟ ಇದೆ, ಅಪರಿಮಿತ ಸುಖ ನಿಧಿ ಅವನು. ವಿಮಲ ಸುದೇಹ, ಸುಖ ನಿಧಿಯೇ ವಿಮಲವಾದ ಸುದೇಹ. ಪರಮಾತ್ಮನಿಗೆ ಸುಖದ ಘನಿಯೇ ದೇಹ, ಅದು ಒಂದೇ ಪದ. ಅಪರಿಮಿತ ಸುಖ ನಿಧಿ ವಿಮಲ ಸುದೇಹ. ಹೇ ಪರಮಾತ್ಮನೇ, ವಿಗತ ಸುಖೇತರ ಗುಣೇತರ ವಿಗತ ಅಂತ ಬಂದಿಲ್ಲಿ, ಸುಖೇತರ ವಿಗತ. ಸುಖೇತರ ಅಂದ್ರೆ ದುಃಖ, ದುಃಖ ರಹಿತ. ಮಮ ಶರಣಂ ಭವ, ಆ ಶಬ್ದಗಳ ಶೈಲಿಗಳು ತಿಳಿದುಬಿಟ್ರೆ ನಮಗೆ ಅರ್ಥ ಆಗುತ್ತೆ. ನಾವು ಅರ್ಥ ಆಗದೆ ಇದನ್ನ ಭಜನೆ ಮಾಡೋದಕ್ಕಿಂತ ಅರ್ಥ ಮಾಡಿಕೊಂಡು ಮಾಡಿದಾಗ ನಮ್ಮ ಅಂತಃಕರಣ ಮತ್ತಷ್ಟು ಭಾವಪೂರ್ಣ ಆಗುತ್ತೆ. ಅಪರಿಮಿತ ಸುಖ ನಿಧಿ ವಿಮಲ ಸುದೇಹೇ ವಿಗತ ಸುಖೇತರ ಭವ ಮಮ ಶರಣಂ. ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮ ರಮಣ. ಪ್ರಚಲಿತ ಲಯ ಜಲ ವಿಹರಣ ಶಾಶ್ವತ ಸುಖಮಯ ಮೀನ ಹೇ ಭವ ಮಮ ಶರಣಂ. ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮ ರಮಣ. ಇನ್ನು ಆಚಾರ್ಯರು ದಶಾವತಾರಗಳನ್ನು ತರ್ತಾರೆ. ಮೊದಲನೇ ಪೂರ್ವಾರ್ಥದಲ್ಲಿ ಒಂದೊಂದು ಅವತಾರಗಳ ಸಂಕ್ಷಿಪ್ತ ನಿರೂಪಣೆ, ಆಮೇಲೆ ಶುಭತಮ ಕಥಾಶಯ ಅನ್ನೋ ಪಲ್ಲವಿ ಹಾಗೆ ಮುಂದುವರಿಯುತ್ತದೆ. ಪ್ರಚಲಿತ ಲಯ ಜಲ ವಿಹರಣ, ಪ್ರಚಲಿತವಾದ ಅಂದರೆ ಮನ್ವಂತರದ ಕೊನೆಯಲ್ಲಿ ಪ್ರಳಯ, ಆವಾಗ ಪ್ರಚಲಿತವಿದ್ದ ಜಲದ ಲಯದ ಜಲ, ಲಯಕಾಲದ ಜಲ. ಈ ಪ್ರಪಂಚಕ್ಕೆ ಒಂದು ಮನ್ವಂತರ ಪ್ರಳಯ, ಒಂದು ಮಹಾಪ್ರಳಯ ಅಂತ ಎರಡನ್ನಿರ್ತದೆ. ಅಂದರೆ ಒಟ್ಟು ಎಷ್ಟು ಮನ್ವಂತರಗಳು? ಹಾಂ, 14 ಮನ್ವಂತರಗಳು. ಒಂದೊಂದು ಮನ್ವಂತರ ಅಂದರೆ 70 ಮನ್ವಂತರಂತು ದಿವ್ಯಾನಾಂ ಯುಗಾನಾಂ ಏಕಸಪ್ತತಿ. 71 ಯುಗಗಳು ಕಳೆದಾಗ ಒಂದು ಮನ್ವಂತರ ನಡೆಯುತ್ತದೆ. ಇಂಥ 14 ಮನ್ವಂತರಗಳು. ಒಂದು ಮನ್ವಂತರ ಮುಗಿದ ಕೂಡಲೇ ಇನ್ನೊಂದು ಮನ್ವಂತರ ಬರುವಾಗ ಮಧ್ಯದಲ್ಲೊಂದು ಪ್ರಳಯ ಆಗುತ್ತೆ. 14 ಮನ್ವಂತರಗಳು ಕಳೆದ ಮೇಲೆ ಬ್ರಹ್ಮದೇವರ ಹಗಲು, ಚತುರ್ಮುಖ ಬ್ರಹ್ಮದೇವರ ಹಗಲು ಮುಗಿತದೆ, ಆವಾಗ ಮಹಾಪ್ರಳಯ ಆಗುತ್ತದೆ. ಇದು ಮನ್ವಂತರ ಪ್ರಳಯದಲ್ಲಿ ಆ ಲಯ ಜಲದಲ್ಲಿ ವಿಹರಣ, ವಿಹಾರ ಮಾಡುವ ಯಾರು? ಮೀನ. ಅಲ್ಲಿ ಕೊನೆಯಲ್ಲಿ ಮೀನ ಹೇ ಅಂತಿದೆ. ಮೀನ, ಮೀನೇ ಮತ್ಸ್ಯರೂಪನೇ. ಶಾಶ್ವತ, ನೀನು ಪ್ರಳಯಕಾಲ ತಾತ್ಕಾಲಿಕವಾದರೂ ನೀನು ಮಾತ್ರ ಪರ್ಮನೆಂಟ್. ಸುಖಮಯ ಮೀನ, ನೀನು ಮೀನಾದರೂ ಸುಖ ಸ್ವರೂಪ. ಮೀನು ಅಂದರೆ ಹೊಲಸಾದ ಮಾಂಸಗಳಿಂದ ತುಂಬಿದ ದೇಹ ನಿಗನಲ್ಲ. ಸುಖಮಯ ಮೀನ ಹೇ ಭವ ಮಮ ಶರಣ. ಪ್ರಚಲಿತ ಲಯ ಜಲ ವಿಹರಣ ಶಾಶ್ವತ ಸುಖಮಯ ಮೀನ ಹೇ
ಭವ ಮಮ ಶರಣಂ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮ ರಮಣ ಸುರದಿತಿ ಜಸು ಬಲ ವಿಲುಲಿತ ಮಂದರ ವರ ಧರವರ ಕೂರ್ಮಣಿ ಭವ ಮಮ ಶರಣಂ ಬೃಹತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮ ರಮಣ ಸುರ ದಿತಿಜರ ಸುಬಲ ದೇವತೆಗಳು ದೈತ್ಯರ ಬಲ ಅಂದರೆ ಶಕ್ತಿ ಅದರಿಂದ ವಿಲುಲಿತ ಮಂದರ ಆ ಮಂದರ ಪರ್ವತ ವಿಲುಲಿತ ಗರಗರ ಅಂತ ತಿರುಗ್ತಾ ಇತ್ತು ಅಂಥ ಮಂದರವನ್ನು ಧರಿಸಿದವ ಯಾರು ಕೂರ್ಮ ಸುರ ದಿತಿಜ ದೇವತೆಗಳು ದೈತ್ಯರು ಅವಲ ಸುಬಲ ಶಕ್ತಿ ಅದರಿಂದ ವಿಲುಲಿತ ಕಡೆಯಲ್ಪಟ್ಟ ಮಂದರವನ್ನು ಧರಿಸಿದವ ವರಕೂರ್ಮ ಹೇ ಭವ ಮಮ ಶರಣ ಸುರ ಸುರದಿತಿಜ ಸುರದಿತಿಜ ಸುಬಲ ವಿಲೋಲಿತ ಮಂದರ ಧರವರ ಕೂರ್ಮಹಿ ಭವ ಮಮ ಶರಣಂ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮ ರಮಣ ಸಗಿರಿವರ ಧರ ತಲವಹ ಸೂಕರ ಪರಮ ವಿಬೋಧಯೇ ಭವ ಮಮ ಶರಣಂ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮ ರಮಣ ಸಗಿರಿ ವರ ಗಿರಿವರ ಅಂದರೆ ಪರ್ವತ ಗಿರಿವರ ಧರ ಅಂದರೆ ಪರ್ವತವನ್ನು ಧರಿಸುವ ಧರಾತಲ ಗಿರಿವರ ಧರಾತಲ ವಹ ಅಂದರೆ ಗಿರಿಯಿಂದ ಕೂಡಿದ ಧರಾತಲವನ್ನು ವಹ ಹೊತ್ತವ ಹಾಂ ಪರ್ವತದಿಂದ ಸಹಿತವಾದ ಭೂಮಿಯನ್ನು ಹೊತ್ತ ಸುಸೂಕರ ಅಲ್ಲಿ ವರಮೀನ ಅಂದರು ಇಲ್ಲಿ ಒಳ್ಳೆಯ ಸೂಕರ ಹಂದಿ ಅಂದ ಕೂಡಲೇ ನಿಮಗೆ ಯೋಚನೆ ಬರೋದು ಬೇರೆ ಅಂಥ ಹಂದಿಯಲ್ಲ ಇದು ಇದು ಸುಸೂಕರ ಪರಮ ವಿಬೋಧ ಹೇ ವಿಬೋಧ ಅಂದರೆ ನನಗೆ ಬೋಧವನ್ನು ತಂದುಕೊಡು ಭವ ಮಮ ಶರಣಂ ಸಗಿರಿವರ ಧರ ತಲವಹ ಸುಸೂಕರ ಪರಮ ವಿಬೋಧ ಹೇ ಭವ ಮಮ ಶರಣಂ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮ ರಮಣ ಅತಿಬಲ ದಿತಿ ಸುತ ಹೃದಯ ವಿಭೇದನ ಜಯ ನೃಹರೇ ಮಲ ಭವ ಮಮ ಶರಣಂ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮ ಹರೇ ನರಸಿಂಹ ಅತಿ ಬಲ ದಿತಿ ಸುತ ಅತ್ಯಂತ ಪ್ರಬಲರಾದ ದಿತಿಯ ಮಕ್ಕಳು ಯಾರು ದೈತ್ಯರು ಅವರ ದಿತಿ ಸುತರ ಹೃದಯ ವಿಭೇದನ ಹೃದಯವನ್ನು ಭೇದಿಸುವ ಭೇದನ ಅನ್ನೋ ಸಂಬೋಧನ ಹೃದಯವನ್ನು ಭೇದಿಸುವವನೇ ಯಾರು ಗೃಹರೇ ಅಮಲ ಮಂಗಳವಾದ ನರಸಿಂಹನೇ ಜಯ ಜಯ ನಿನಗೆ ಜಯವಾಗಲಿ ಮಮ ಶರಣಂ ಅವ ಅತಿ ಬಲ ದಿತಿ ಸುತ
ಹೃದಯ ವಿಭೇದನ ಜಯ ನೃಹರೇ ಮಲ ಭವ ಮಮ ಶರಣ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮಣ ಬಲಿಮುಖ ದಿತಿ ಸುತ ವಿಜಯ ವಿನಾಶನ ಜಗದವನಾಜಿತ ಭವ ಮಮ ಶರಣ ಶುಭತಮ ಕಥಾಶಯ ಕಾರಣ ರಾಮ ರಮಣ. ವಾಮನಾವತಾರವನ್ನ ಹೇಳ್ತಾ ಇದ್ದಾರೆ ಆಚಾರ್ಯ. ಬಲಿಮುಖ, ಬಲಿಯೇ ಮೊದಲಾದ ದಿತಿಸುತರು ದೈತ್ಯರು ಅವರ ವಿಜಯವನ್ನು ವಿನಾಶ ಮಾಡಿದವ. ಬಲಿಯೇ ಮೊದಲಾದ ದೈತ್ಯರ ದಿಂಡು ಸ್ವರ್ಗಕ್ಕೆ ಆಕ್ರಮಣ ಮಾಡಿ ಇಂದ್ರನ ವಿರುದ್ಧ ಜಯವನ್ನು ಸಂಪಾದನೆ ಮಾಡಿದರೆ ಕ್ಷಣ ಮಾತ್ರದಲ್ಲಿ ಆ ಜಯವನ್ನು ವಿನಾಶನೇ ಮಾಡಿದವ ವಾಮನ ರೂಪದ ಭಗವಂತ. ಬಲಿ ಮುಖ ದಿತಿ ಸುತರ ವಿಜಯವನ್ನು ವಿನಾಶ ಮಾಡಿದವನೇ ಜಗದವನ. ಅದೊಂದು ಪದ. ಅಜಿತ ಇನ್ನೊಂದು ಪದ. ಅಲ್ಲಿ ಎರಡು ಪದಗಳನ್ನಾಗಿ ಹೊಡಿಬೇಕು. ಜಗದವನ ಅಂದರೆ ಆ ಜಗತ್ತನ್ನು ರಕ್ಷಿಸುವವನೇ ಜಗದವನ. ನಮ್ಮ ಕನ್ನಡದ ಅವನ ಅಲ್ಲ ಅದು, ಅಥವಾ ವನನು ಅಲ್ಲ. ಜಗತ್ತಿಗೆ ಅವನ ರಕ್ಷಕ, ಜಗತ್ ರಕ್ಷಕನೇ. ಅಜಿತ ಯಾರಿಂದಲೂ ಸೋಲಿಲ್ಲದವನೇ ಮಮ ಶರಣಂ ಭವ. ಬಲಿಮುಖ ದಿತಿ ಸುತ ವಿಜಯ ವಿನಾಶನ ಜಗದವನಾಜಿತ ಭವ ಮಮ ಶರಣಂ ಶುಭತಮ ಕಥಾಶಯ ಅವಿಜಿತ ಕುಂಡ್ರುಪತಿ ಸಮಿತಿ ವಿಖಂಡನ ರಮಾವರ ವೀರಪ ಭವ ಮಮ ಶರಣಂ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮಣ. ಅವಿಜಿತ, ವಿಜಿತ ಅಂದರೆ ಸೋತವರು, ಅವಿಜಿತ ಅಂದರೆ ಸೋಲಿಲ್ಲದ. ಯಾರು? ಕುಂಡ್ರಪತಿ. ಯಾರು? ಓ, ಕು ಅಂದರೆ ಕೆಟ್ಟ ಅಂತ ಅರ್ಥ. ಕೆಟ್ಟ ರಾಜರು, ಕ್ಷತ್ರಿಯರು, ಪರಶುರಾಮದೇವರ ಕಾಲದಲ್ಲಿದ್ದ ಹಾಂ ಕ್ಷತ್ರಿಯ, ದುಷ್ಟ ಕ್ಷತ್ರಿಯರು. ಅವಿಜಿತರಾದ ಸೋಲಿಲ್ಲದ ಕೆಟ್ಟ ರಾಜರ ಸಮಿತಿ, ಗುಂಪು, ಅದನ್ನು ಖಂಡನ, ಖಂಡಿಸಿದವರು. ರಮಾವರ, ಪರಶುರಾಮ ಅನ್ನೋ ಶಬ್ದ ಇದೆಯಲ್ಲೂ ಇಲ್ಲ. ರಮಾವರ, ರಮೆಯವರ. ವೀರಪ ಅನ್ನೋದರಿಂದ ಪರಶುರಾಮನ ನೆನೆಸ್ಕೊಳ್ಬೋದ ಏನು? ವೀರಪ ಅಂದರೆ ಪರಶುರಾಮ, ವೀರ್ಯವನ್ನು ವೀರನಾದ ಪ ರಾಜ. ಭಾವ ಮಮ ಶರಣಂ, ನಮಗೆ ಶರಣಾಹು ಅಂತ. ವೀರಾಣಾಂ ಭೀಷ್ಮಾದೀನಾಂ ಪಾತೀತಿ, ವೀರರನ್ನು ರಕ್ಷಿಸುವವ ಅಂತ ಅರ್ಥ. ಅವಿಜಿತ ಕುಂಡ್ರಪತಿ ಸಮಿತಿ ವಿಖಂಡನ ರಮಾವರ ವೀರಪ ಭವ ಮಮ ಶರಣಂ ಶುಭತಮ ಕಥಾಶಯ ತಿಳಿಸ್ಬಿಡೋಣ. ಮತ್ತೆ ನಿಮ್ಮ ಸಂಧ್ಯಾತಿಗಳಿಗೆ ತೊಂದರೆ ಆಗುತ್ತೆ. ಆಮೇಲೆ ಮುಂದಿನ ಕಾರ್ಯಕ್ರಮ ಇದೆ. ಶ್ರೀಕೃಷ್ಣ ಅರ್ಪಣ. ಎಂಟು ಗಂಟೆಗೆ. ಪ್ರವಚನ ಆರು ಗಂಟೆಗೆ ಇವತ್ತು. ನಾಗಸಂಪಿಗೆ ಆಚಾರ್ಯ
ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯಭ್ಯೋ ನಮಃ. ಪವಿತ್ರವಾದ ಈ ಪಾಲಿಮಾರ್ ಕ್ಷೇತ್ರದಲ್ಲಿ ಕರನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲಪಕ್ಷ ಸಪ್ತಮಿ ಕೃಷ್ಣ ನಕ್ಷತ್ರ ಶುಭಯೋಗ ಸುವರ್ಣ ಸೃಷ್ಟಿಯಾಂ ಅಸ್ಯಾಂ ಭೌಮವಾಸಯುಕ್ತಾಯಾಮ್ ಶುಭಯೋಗ ಸುವರ್ಣ ಏವಂಗಣ ವಿಶೇಷ ಸೃಷ್ಟಿಯಾಂ ಆದ ಈ ಶುಭ ದಿನದಲ್ಲಿ ಆಂಗ್ಲ ನಾಮ ಸಂವತ್ಸರ 2011 May 10 5 2011 ಟ್ಯೂಸ್ಡೇ ಶ್ರೀಮನ್ ನ್ಯಾಯಸುಧ ಅಥವಾ ಶ್ರೀ ದ್ವಾದಶ ಸ್ತೋತ್ರ ಪಾಠ ಬೆಂಗಳೂರಿನ ವಿದ್ಯಾಪೀಠದ ಪ್ರಿನ್ಸಿಪಲ್ ಶ್ರೀ ಶ್ರೀ ಹರಿದಾಸ್ ಭಟ್ ಅವರಿಂದ ನೀಡುತ್ತಿದೆ. ಸುಸ್ವಾಗತ 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 ಶ್ರೀಕೃಷ್ಣ.